ರಕ್ಷಣೆಯನ್ನು ಮಾಡ್ತಾ ಇತ್ತಂತೆ ಭಗವಂತ ಏನು ಮಾಡಿಲ್ಲ ಸುಮ್ಮನೆ ಏಳು ವರ್ಷ ಎಂಟು ವರ್ಷದ ಸಣ್ಣ ಬಾಲಕನ ರೂಪವನ್ನು ಸ್ವೀಕಾರವನ್ನು ಮಾಡಿ ಅಲ್ಲೇ ಒಮ್ಮೆ ಆ ತ್ರಿಪುರನ ಮನೆ ಒಳಗಡೆಗೆ ಅವನ ಹೆಂಡತಿಯರೆಲ್ಲ ಇದ್ರಲ್ಲ ಒಂದ್ಸಲಿ ಹೋಗಿ ಹೀಗೆ ಬಂದಂತಷ್ಟೇನು ಅವರ ಮನಸ್ಸೆಲ್ಲವೂ ಸಹಿತ ವಿಕಾರವಾಯಿತಂತೆ ಎಂತ ವಿಕಾರವಾಯಿತು ಅಂತಂದ್ರೆ ನಮ್ಮ ಯಜಮಾನ್ರಿಗಿಂತಲೂ ಸಹಿತ ಈ ಹುಡುಗ ಭಾಳ ಚೆನ್ನಾಗಿದ್ದಾನೆ ಉಂಟಂತೇಳಿ ಮನಸ್ಸಲ್ಲಿ ಬಂತಂತೆ ಪಾತಿವ್ರತ ಧರ್ಮ ಹಾಳಾಗೋಯ್ತು ಉಂಟಂತ ಅಂತ ಅಲ್ಲೇ ಆ ಪಾರ್ಥಿವೃತ್ತ ಧರ್ಮ ಅಲ್ಲಿವರೆಗೂ ಸಹಿತ ಆ ತ್ರಿಪುರಾಸುರನ ಎಲ್ಲರನ್ನೂ ಸಹಿತ ಸಂರಕ್ಷಣೆಯನ್ನು ಮಾಡ್ತಾ ಇತ್ತು ಯಾವಾಗ ಈ ರೀತಿಯಲ್ಲಿ ಚಿಂತನೆಯನ್ನು ಮಾಡಿದರೋ ಎಲ್ಲರೂ ಸಹಿತ ಮಾನಸಿಕವಾಗಿ ವಿಶೇಷವಾಗಿ ಅಲ್ಲೇ ಪಾತಿವೃತ್ತ ಧರ್ಮ ಎಂಬತಕ್ಕಂಥ ಅದನ್ನು ಕಳ್ಕೊಳ್ತಾ ಇದ್ದಾರೆ ಆಗ ಹಸುರನಾಗಿರತಕ್ಕಂತಹ ಅವ್ರನ್ನೆಲ್ಲರೂ ಸಹಿತ ರುದ್ರದೇವರ ಸಂಹಾರವನ್ನು ಮಾಡ್ತಾ ಇದ್ದಾರೆ ಹಾಗೆ ಅಲ್ಲಿ ತಿಳಿಸ್ತಕ್ಕಂತಹ ಅವರಾಗಿ ತ್ರಯಂಬಕನ ಹಿತಕ್ಕಾಗಿ ಅಲ್ಲೇ ಮೂರು ಕಣ್ಣನ್ನು ಉಳ್ಳಂತಹ ರುದ್ರದೇವರ ಹಿತಕ್ಕೋಸ್ಕರವಾಗಿ ತ್ರಿಪುರರ ತ್ರಿಪುರನ ಪಟ್ಟಣದಲ್ಲಿರತಕ್ಕಂತಹ ವಧುಗಳನ್ನು ಅಂದರೆ ಮಕ್ಕಳುಗಳನ್ನೆಲ್ಲೂ ಸಹಿತ ಕೆಡಿಸಿ ಈ ರೀತಿಯಲ್ಲಿ ಮಾಡಿರತಕ್ಕಂತಹ ಅವನು ಭಗವಂತ ಈ ರೀತಿಯಾಗಿ ಇಂಬುಗೊಡದಲೆ ಕಲಿಯ ಧರ್ಮ ಕದಂಬವನ್ನು ತುಂಡಿಸಿದ ಗಾಯ ಗಾಣೆ ದೇವನಾವನೈ ಈರೇಳು ಲೋಕದಲ್ಲಿ ಮುಂದೆ ಕಲಿಯುಗ ಎಂಬತಕ್ಕಂತಹದ್ದು ಮುಳುಗತಕ್ಕಂತಹ ಒಂದು ಸಂದರ್ಭದೊಳಗಡೆಗೆ ಕಲಾಪ ಎಂಬತಕ್ಕಂತಹ ಗ್ರಾಮದೊಳಗಡೆಗೆ ಮ ವಿಷ್ಣು ಯಶನ ಎಂಬತಕ್ಕಂತಹವರಲ್ಲಿ ಮತ್ತೆ ಭಗವಂತ ಅವತಾರವನ್ನು ಮಾಡ್ತಾ ಇದ್ದಾರೆ ಅದು ಕಲ್ಕಿ ನಾಮಕನಾಗಿರತಕ್ಕಂಥ ಭಗವಂತ ಅಂದರೆ ಕಲಿಯುಗ ಮುಳುಗುವಂಥ ಸಂದರ್ಭದೊಳಗಡೆಗೆ ಈ ಭಗವಂತನ ಅವತಾರ ಆ ಅವತಾರವಾಗುವಂಥ ಸಂದರ್ಭದೊಳಗಡೆಗೆ ಹೇಗಿರುತ್ತೆ ಅಂತ ಹೇಳಿ ಕೆಲವರೆಲ್ಲರೂ ಸಹಿತ ಹೇಳ್ತಕ್ಕಂಥ ಅದು ಉಂಟು ಕಲಿಯುಗ ಮುಳುಗೋಗ್ಬಿಡ್ತಾಯಿದೆ ನಾವಿನ್ನೇನು ನೋಡೋದಕ್ಕಾಗಲ್ಲ ಅಂತ ಹೇಳಿ ನಾವು ಹತ್ತು ವರ್ಷ ಹನ್ನೆರಡು ವರ್ಷ ಕೆಳಗಡೆಗೆ ನನಗೆ ಕೇಳ್ತಾ ಇದ್ವಿ ಅಲ್ಲೇ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತಷ್ಟೇ ಎರಡು ಸಾವಿರ ಇರೋದಿಲ್ಲ ಎಲ್ಲರೂ ಸಹಿತ ಮುಳುಗೋಗ್ಬಿಡ್ತೀವಿ ಅಂತ ಹೇಳಿ ಅಲ್ಲೇ ಎರಡು ಸಾವಿರವೂ ಆಯಿತು ಎರಡು ಸಾವಿರದ ಹತ್ತು ಆಯಿತು ಎರಡು ಸಾವಿರದ ಹನ್ನೆರಡು ಆಗ್ತಾ ಇದೆ ಅಂದರೆ ಈಗಲೇ ನೆನೆ ನಾಶ ಎಂಬತಕ್ಕಂತಹದ್ದಿಲ್ಲ ಕಲಿಯುಗ ನಾಲ್ಕು ಲಕ್ಷದ ಮೂವತ್ತೆಂಟು ಸಾವಿರ ವರ್ಷಗಳು ಕಳಿಯಬೇಕು ಇನ್ನೂ ಸಹಿತ ಆಗಿರತಕ್ಕಂತಹದ್ದು ಐದು ಸಾವಿರದ ನೂರ ಹದಿಮೂರನೇ ವರ್ಷ ನಡೀತಾ ಇದೆ ಇನ್ನೂ ಎಷ್ಟು ಕಳಿಬೇಕು ಲೆಕ್ಕ ಹಾಕ್ಕೊಳ್ರಿ ಅದಕ್ಕೋಸ್ಕರ ಭಾಗವತದಲ್ಲಿ ಒಂದು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ ಕಲಿಯುಗ ಯಾವಾಗ ಮುಳಗತ್ತೆ ಅಂತಂದರೆ ತುಂಬೆಯ ಗಿಡ ಇದೆಯಲ್ಲ ಅದು ಬೆಳೆಯೋದೇನೇ ಒಂದೂವರೆ ಅಡಿ ಅಥವಾ ಮ್ಯಾಕ್ಸಿಮಮ್ ಅಂದ್ರೂ ಎರಡು ಅಡಿ ಅದಕ್ಕಿಂತ ಹೆಚ್ಚಿಗೆ ಬೆಳೆಯೋದಿಲ್ಲ ಅಂತಹ ತುಂಬೆಯ ಗಿಡಕ್ಕೆ ಏಣಿಯನ್ನು ಹಾಕ್ಕೊಂಡು ರುದ್ರ ರುದ್ರದೇವರಿಗೆ ಬಹಳ ಪ್ರಿಯವಾಗಿರತಕ್ಕಂಥದ್ದು ಆ ಹೂವು ಬೆಳ್ಳಿಗಿರುತ್ತೆ ವಿಶೇಷ ಒಳ್ಳೆ ಹತ್ತಿ ಇದ್ದಂತೆ ಇರುತ್ತದು ಅಂತಹ ಯಾವ ತುಂಬೆಯ ಗಿಡಕ್ಕೆ ಏಣಿಯನ್ನು ಹಾಕ್ಕೊಂಡು ಹತ್ತುತ್ತಾ ಇರುತ್ತೆ ಅಂದರೆ ಇನ್ನೂ ಅಷ್ಟು ಕುಳ್ಳಾಗಿಲ್ಲ ಇನ್ನೂ ಸಹಿತ ಬಂದರೆ ಬರ್ತಾ 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 ಕುಳ್ಳಾಗುತ್ತೆ ಅಂದರೆ ಹಿಂದಿನ ಕಾಲದೊಳಗಡೆಗೆಲ್ಲ ಒಬ್ಬೊಬ್ರು ಸಹಿತ ಅಡಿ ಎಲ್ಲ ಇದ್ದರು ಈಗೇನಾಗ್ತಿದೆ ಬರ್ತಾ 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 ಕುಬ್ಜತ್ತು ಎಂಬತಕ್ಕಂಥದ್ದು ಬರ್ತಾ ಇದೆ ಹಾಗೆ ಕಡಿಮೆ ಆಗಿ ಆಗಿ ಅಧರ್ಮ ಎಂಬತಕ್ಕಂಥದ್ದು ಎಲ್ಲ ಕಡೆಯಲ್ಲೂ ಸಹಿತ ನೆಲೆಸಿಬಿಟ್ಟಿರುತ್ತೆ ಆ ಸಂದರ್ಭದಲ್ಲಿ ಭಗವಂತ ಅವತಾರವನ್ನು ಮಾಡಿ ದುಷ್ಟರನ್ನೆಲ್ಲರೂ ಸಹಿತ ಸಂಹಾರ ಎಂಬತಕ್ಕಂಥದ್ದನ್ನು ಮಾಡಿ ತಾನು ವಿಶೇಷವಾಗಿ ಕೃತಯುಗ ಎಂಬತಕ್ಕಂಥದ್ದನ್ನು ಸ್ಥಾಪನೆಯನ್ನು ಮಾಡ್ತಾ ಇದ್ದಾನೆ ಈ ರೀತಿಯಲ್ಲಿ ನನ್ನ ಸಮಾನವಾಗಿರತಕ್ಕಂತಹ ದೇವತೆಗಳನ್ನು ಯಾರಾದರೂ ಸಹಿತ ಎಂಬ ದೇವನ ದಾವನೆ ಅಂದರೆ ಇಂತಹ ದೇವತೆಯನ್ನು ಯಾರನ್ನಾದರೂ ಸಹಿತ ನೀನು ತೋರಿಸಲಿಕ್ಕಾಗತ್ತೇನೋ ಅಂತಂದರೆ ಹೇಳ್ತಾ ಇದ್ದಾರೆ ಈರೇಳು ಲೋಕದಲ್ಲಿ ಅಲ್ಲೇ ಈರೇಳು ಎಂಬುದಾಗಿ ಹೇಳ್ತಂದರೆ ಎರಡು ಏಳು ಅಂದರೆ ಎರಡು ಏಳೆ ಹದಿನಾಲ್ಕು ಅಂದರೆ ಹದಿನಾಲ್ಕು ಲೋಕದಲ್ಲಿ ನಮ್ಮ ಭಗವಂತನಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ದೇವತೆ ಇನ್ನೊಬ್ಬ ಇಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಇಂತಹ ಯಾವ ಭಗವಂತನ ದಶಾವತಾರಗಳನ್ನು ವರ್ಣನೆಯನ್ನು ಮಾಡ್ತಾ ಇನ್ನು ಭಗವಂತನ ಇನ್ನೂ ಅನೇಕ ಗುಣಗಳನ್ನು ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಭಗವಂತ ಎಂತಹ ಪರಮ ಪಾವನನಾಗಿರ್ತಕ್ಕಂತಹವನು ಅಂತಂದರೆ ಬರೀ ಭಗವಂತ ಪಾವನನಾಗಿರ್ತಕ್ಕಂತಹವನ್ನೆಲ್ಲ ಅವನ ಪಾದದಿಂದ ಉತ್ಪನ್ನವಾಗಿರತಕ್ಕಂತಹ ಗಂಗೆಯೇ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು ಅನ್ನಬೇಕಾಗಿದ್ದರೆ ಇನ್ನು ಭಗವಂತನ ಪಾದ ಇನ್ನು ಎಷ್ಟು ಮಟ್ಟಕ್ಕಿರಬೇಕು ಲೆಕ್ಕ ಹಾಕ್ಕೊಳ್ರಿ ಅದನ್ನು ವಾದರಾಜರು ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಎನ್ನ ಚರಣೋದ ಕವ ಶಿವ ಪಾವನ್ನ ದರದಿ ಧರಿಸಿದ ಎನ್ನ ಕಾರ್ ಕರುಣಾ ಬಲ ವಿಧಿ ವೇದ ಓದಿದನೋ ಎನ್ನ ಎನ್ನರಸಿರಮೆ ಸಕಲ ಗುಣ ಸಂಪನ್ನ ಸುರ ಮುನಿ ಮಾನ್ಯ ಶ್ರುತಿ ತತಿ ತಲೆ ಮನದಿ ಮನ್ನಿಸಿ ಮುನ್ನವರಿಸಿದಳು ಎನ್ನ ಚರಣೋದಕವ ಶಿವ ಪಾವನ್ನವೆನುತ ಭಗವಂತನೇ ಶ್ರೇಷ್ಠ ಅಲ್ಲ ಭಗವಂತನ ಪಾದೋದಕವೂ ಸಹಿತ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು ಅದನ್ನೇ ಲಕ್ಷ್ಮೀ ಶೋಭಾನೆಯಲ್ಲಿ ವಾದರಾಜರು ವಿಶೇಷವಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಜೀವನಿಗೆ ಬರತಕ್ಕಂಥ ಪಾಪಗಳನ್ನೆಲ್ಲವನ್ನೂ ಸಹಿತ ಆ ಗಂಗಾದೇವಿಯರು ಕಳೀತಕ್ಕಂತಹವ್ರು ಆಗ್ತಾ ಇದ್ದರೆ ಇಂತಹ ಗಂಗಾದೇವಿಗೆ ಪಾಪವನ್ನು ತೆಗೆಯತಕ್ಕಂಥ ಸಾಮರ್ಥ್ಯ ಇರಬೇಕಾಗಿದ್ದರೆ ಗಂಗಾದೇವಿಯನ್ನು ಪಾದದಲ್ಲಿ ಪಡೆದಿರತಕ್ಕಂತಹ ನಮ್ಮ ಭಗವಂತ ಇನ್ನು ಎಷ್ಟು ಶುದ್ಧನಾಗಿರಬೇಕು ಲೆಕ್ಕ ಹಾಕ್ಕೊಳ್ಳಿ ಅಂತ ಹೇಳುತ್ತಾ ಇಂತಹ ಯಾವ ಭಗವಂತನ ಪಾದೋದಕ ಎಂಬತಕ್ಕಂತಹದ್ದನ್ನು ರುದ್ರದೇವರು ಶಿರಸಾಮಾನ್ಯವನ್ನು ಮಾಡತಕ್ಕಂತಹವರಾಗುತ್ತಾ ಇದ್ದಾರೆ ರುದ್ರದೇವರು ಕಾಲಕೂಟ ವಿಷದ ಅಲ್ಪ ಭಾಗವನ್ನು ಸ್ವೀಕಾರವನ್ನು ಮಾಡದಂತೆ ಅಮೃತ ಮಥನವನ್ನು ಮಾಡೋದಕ್ಕಿಂತ ಪ್ರಾರಂಭದಲ್ಲಿ ಬಂದಿರತಕ್ಕಂಥದ್ದು ಕಾಲಕೂಟ ವಿಷ ಅಂತಹ ಕಾಲಕೂಟ ವಿಷ ಎಂಬತಕ್ಕಂತಹದ್ದನ್ನು ವಾಯುದೇವರು ಸ್ವೀಕಾರ ಮಾಡುವಂಥ ಸಂದರ್ಭದೊಳಗಡೆಗೆ ರುದ್ರದೇವರು ಬಂದರಂತೆ ಕೇಳಿದ್ರಂತೆ ಸ್ವಾಮಿ ನಂಗೊಂಚೂರು ಕೊಡ್ತೀರಾ ಅಂಟಂತಂದ್ರಂತೆ ಹೇಳಿದ್ರಂತೆ ಇದನ್ನು ನೋಡ್ತಾ ಇತ್ತು ಅಂತಂದರೆ ನೆನೆ ಅಲ್ಲೇ ತಲೆ ಸುತ್ತು ಬಿದ್ದು ಬಿಡ್ತಾರೆ ಅಂಥದ್ದನ್ನು ಇದನ್ನು ಕುಡಿಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತಾ ಇದೆಯಲ್ಲ ಬೇಡ ಅಂತಂದ್ರಂತೆ ಇಲ್ಲ ಇಲ್ಲ ನಾನು ಕುಡದೇ ಕುಡಿತೀನಿ ಅಂಟಂದ್ರಂತೆ ಆಗ ಒಂದು ಹನಿಯನ್ನು ಒಂದು ಹನಿಯೂ ಇಲ್ಲ ಇನ್ನೂ ಅತ್ಯಂತ ಅಲ್ಪ ಪ್ರಮಾಣದಲ್ಲಿರತಕ್ಕಂತಹ ಕಾಲಕೂಟ ವಿಷವನ್ನು ಕೈಯೊಳಗಡೆಗೆ ಹಾಕ್ಕೊಂಡು ಅದರ ತೀಕ್ಷ್ಣತೆಯನ್ನು ತೆಗೆದರಂತೆ ತೀಕ್ಷ್ಣತೆಯನ್ನು ತೆಗೆದು ಆ ಅಲ್ಪ ಪ್ರಮಾಣದ ವಿಷವನ್ನು ರುದ್ರದೇವರ ಕೈಯಲ್ಲಿ ಹಾಕುತ್ತಾ ಇದ್ದಾರಂತೆ ಅದನ್ನು ಅವರು ಸ್ವೀಕಾರವನ್ನು ಮಾಡಿದ್ರು ಮಾಡಿದ ಮರು ಕ್ಷಣದೊಳಗಡೆಗೆನೆ ಗಂಟಲು ಒಳಗಡೆಗೆ ಸೇರ್ಕೊಂಡು ಆ ಕಡೆ ಮೇಲೂ ಹೋಗುವಲ್ದು ಮೇ ಕೆಳಗು ಬರಬಲ್ಲದು ಆ ರೀತಿಯಾಗಿರ್ತಕ್ಕಂಥ ಒಂದು ಸ್ಥಿತಿ ಆಗುತ್ತಾ ಇದೆ ಕೊನೆಗೆ ಬಹಳ ವೇದನೆ ಎಂಬತಕ್ಕಂಥದ್ದು ಆಗ್ತಾ ಇದೆ ಇಂತಹ ಯಾವ ರುದ್ರದೇವರಿಗೆ ಅನುಗ್ರಹವನ್ನು ಮಾಡಲಿಕ್ಕೋಸ್ಕರವಾಗಿನೇ ಸರ್ಪವನ್ನು ಕುತ್ತಿಗೆಗೆ ಕಟ್ಟತಕ್ಕಂತಹವರಾಗಿ ಆಗ್ತಾ ಇದ್ದಾರೆ ಯಾಕೆ ಆ ರೀತಿಯಲ್ಲಿ ಆಯಿತು ಎಂಬುದಾಗಿ ಹೇಳಿದ್ರೆ ಆ ಸರ್ಪಗಳೆಲ್ಲವೂ ಸಹಿತ ಅತ್ಯಂತ ತಣ್ಣಗೆ ಇರುತ್ತೆ ಕೈಯೊಳಗಡೆ ಹಿಡ್ಕೊಂಡಿದ್ರೆ ಗೊತ್ತಾಗುತ್ತೆ ಅಲ್ಲೇ ಸದ್ಯ ಹಿಡ್ಕೊಳ್ಳೋದೆಲ್ಲ ನೋಡಿದ್ರೇ ಭಯ ಆಗೋಗ್ಬಿಡುತ್ತೆ ನಮಗೆ ಆದರೂ ವಾದರಾಜರು ಹೇಳ್ತಾ ಇದ್ದಾರೆ ಹರಿಸರ್ವೋತ್ತಮನೆಂದು ಹರಿವ ಹಾವನ್ನು ಹಿಡಿಯಲ್ಲ ಅಲ್ಲೇ ನಾನು ಬೇಕು ಅಂದರೆ ಎಂಬುದಾಗಿ ಅಂದರೆ ಅಷ್ಟು ಶೀತಲವಾಗಿರತಕ್ಕಂಥದ್ದು ಆ ಹಾವು ಅದಕ್ಕೋಸ್ಕರ ಅದನ್ನೆಲ್ಲವನ್ನು ಸಹಿತ ತಮ್ಮ ಕುತ್ತಿಗೆಗೆ ಕಟ್ಕೊಳ್ತಾ ಇದ್ದಾರೆ ಆದರೂ ಸಹಿತ ವೇದನೆ ಕಡಿಮೆ ಆಗಲಿಲ್ಲವಂತೆ ಆ ಸಂದರ್ಭದೊಳಗಡೆಗೆ ಚಂದ್ರನನ್ನು ತಲೆಗೆ ಮುಡಿಸ್ತಾ ಇದ್ದಾರೆ ಅಂದಿನಿಂದ ಚಂದ್ರಶೇಖರ ಎಂಬತಕ್ಕಂಥ ಹೆಸರು ಪ್ರಖ್ಯಾತವಾಗಿದೆ ಆಗಲೂ ಸಹಿತ ಅದರ ವೇದನೆ ಕಡಿಮೆ ಆಗಲಿರುವಂತೆ ವೃದ್ ಭಗವಂತನ ಪಾದೋದಕವನ್ನು ಶಿರಸಾ ಮಾಡಿದ ಸಂದರ್ಭದೊಳಗಡೆಗೆ ಆ ಇರತಕ್ಕಂಥ ವೇದನೆ ಎಲ್ಲವೂ ಸಹಿತ ಕಡಿಮೆ ಆಗ್ತಿದೆ ಯಾಕೆ ಆ ರೀತಿಯಲ್ಲಿ ಅಂದರೆ ಭಗವಂತನ ಸಂಪರ್ಕ ಎಂಬತಕ್ಕಂತಹದ್ದು ಹೊಂದಿರತಕ್ಕಂಥ ಗಂಗೆಯನ್ನು ಶಿರಸ್ಸಿನ ಮೇಲೆ ಇಟ್ಟುಕೊಂಡರೂ ಆದ್ದರಿಂದ ಅವರಿಗೆ ಮಂಗಳತ್ವ ಎಂಬತಕ್ಕಂಥದ್ದು ಬರ್ತಾ ಇದೆ ಎನ್ನ ಚರಣೋದಕ ಶಿವ ಪಾವನ್ನವೆನುತಾ ಆದರದಿ ಧರಿಸಿದನು ಗೌರವದಿಂದ ಧಾರಣೆಯನ್ನು ಮಾಡತಕ್ಕಂತಹವರಾಗಿ ಆಗುತ್ತಾ ಇದ್ದಾರೆ ಆದರೆ ರುದ್ರದೇವನ ಭಕ್ತನಾಗಿರ್ತಕ್ಕಂತಹ ಜರಾಸಂಧ ಇದ್ದಾನಲ್ಲ ಅವನಿಗೆ ಎಂಥ ದೀಕ್ಷೆ ಎಂಬುದಾಗಿ ಹೇಳಿತು ಅಂದರೆ ನಾನು ರುದ್ರದೇವರ ಪರಮ ಭಕ್ತ ಆದರೆ ಗಂಗೆಯಲ್ಲಿ ಒಮ್ಮೆಯೂ ಸಹಿತ ಮುಳುಗೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಿದನಂತೆ ಯಾಕೆ ಪ್ರತಿಜ್ಞೆ ಮಾಡಿದೆ ಅದು ವಿಷ್ಣು ಪಾದೋದಕ ಅದಕ್ಕೋಸ್ಕರವಾಗಿ ನಾನು ಅಲ್ಲೇ ಅದರೊಗಡೆಗೆ ಮುಳುಗೋದಿಲ್ಲ ಅಂತನಂತೆ ರುದ್ರದೇವರೇನೇ ಆ ಗಂಗೆಯನ್ನು ಶಿರಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಯಾವ ದೇವತೆಯನ್ನು ಉಪಾಸನೆ ಮಾಡ್ತಾ ಇದ್ದಾನೋ ಅಂತಹ ದೇವತೆನೇ ಗಂಗೆಯನ್ನು ತಲೆಯ ಮೇಲೆ ಇಟ್ಟುಕೊಂಡಿರುವಂಥ ಹೇಗೆ ಅವನ ಭಕ್ತನಾಗಿರತಕ್ಕಂಥವನು ಅಂದರೆ ರುದ್ರದೇವರ ಭಕ್ತನಾಗಿರತಕ್ಕಂತಹ ಜರಾಸಂಧ ಇದ್ದಾನಲ್ಲ ಒಂದು ದಿವಸವೂ ಸಹಿತ ಅದರೊಳಗಡೆ ಮುಳುಗಾಕ್ಲ್ವಂತೆ ಸದ್ಯ ನಾವು ಹತ್ತಿರದೊಳಗಡೆ ಯಾವ್ದಾನೋ ಒಂದು ಪುಣ್ಯ ತೀರ್ಥ ಇತ್ತು ಅಂದರೆ ಸಾಕು ಅದರೊಳಗಡೆ ಹೋಗಿ ಮುಳುಗಾಕೋಣ ಅಂತ ಹೇಳಿ ಅಲ್ಲೇ ಎಲ್ಲಾದರೂ ಹುಡ್ಕೊಂಡಾದರೂ ಸಹಿತ ಹೋಗ್ತಾರೆ ಆಕಾಮಾವೈ ಮೈ ಕೋನ ಸ್ನಾತಃ ಎಂಬುದಾಗಿ ಆಷಾಢ ಕಾರ್ತೀಕ ಮಾಘ ಅಲ್ಲೇ ವೈಶಾಖ ಮಾಸದಲ್ಲಿ ಎಲ್ಲಾದರೂ ಹತ್ತಿರದೊಳಗಡೆಗೆ ತೀರ್ಥಗಳಿತ್ತು ಅಂದರೆ ಅಲ್ಲಿ ಹೋಗಿ ಅವಗಾಹನವನ್ನು ಮಾಡ್ತಾರೆ ಹೀಗೆ ಹತ್ತಿರದಲ್ಲಿರತಕ್ಕಂತಹ ಒಂದು ಗಂಗೆಗೂ ಸಹಿತ ಹೋಗಲಿಲ್ಲವಂತೆ ಒಂದು ದಿವಸ ಸಹಿತ ಕೊನೆಗೆ ಭೀಮಸೇನ ದೇವರ ಜೊತೆಯಲ್ಲಿ ವಾಗ್ವಾದ ಎಂಬತಕ್ಕಂಥದ್ದನ್ನು ಮಾಡಿ ಕೊನೆಗೆ ಭೀಮಸೇನ ದೇವರು ಅಲ್ಲೇ ಗಂಗೆಯೊಳಗಡೆ ನೂರ ಎಂಟು ಸಲ ಮುಳುಗಿ ಬಿಟ್ಟು ಆನಂತರದ ಒಳಗಡೆಗೆ ಅವನನ್ನು ಎತ್ಕೊಂಬಂದು ಸಂಹಾರ ಮಾಡಿದ್ರಂತೆ ಅಂದರೆ ನೂರೆಂಟು ಬಾರಿ ಗಂಗೆಯಲ್ಲಿ ಮುಳುಗಿದ್ದಾನೆ ಇಲ್ಲೊಂದು ಪ್ರಶ್ ಪ್ರಶ್ನೆ ಬರುತ್ತೆ ಗಂಗೆಯಲ್ಲಿ ಯಾವ ಯಾವ ವ್ಯಕ್ತಿಗಳು ಸ್ನಾನ ಮಾಡ್ತಾರೋ ಅವ್ರ ಪಾಪ ಎಲ್ಲ ಹೋಗುತ್ತೆ ಮುಟ್ಟಂತ ಹೇಳಿದೆ ಈ ಜರಾಸಂದನ್ ಪಾಪ ಹೋಗಲಿಲ್ವಾ ಅಂತ ಹೇಳಿ ಭಗವಂತ ದೊಡ್ಡವ ಎಂಬತಕ್ಕಂಥ ಚಿಂತನೆಯನ್ನು ಮಾಡ್ತಾ ಗಂಗೆಯಲ್ಲಿ ಮುಳುಗದಾಗ ಮಾತ್ರ ಪುಣ್ಯದ ಪ್ರಾಪ್ತಿಯೇ ಹೊರತೋ ಇಲ್ಲ ಅಂದರೆ ಪುಣ್ಯದ ಪ್ರಾಪ್ತಿ ಇಲ್ಲ ಅಂತ ಹೇಳ್ತಾ ಇದ್ದೆ ಅದಕ್ಕೆ ದಾಸರು ಒಂದು ಕಡೆಯಲ್ಲಿ ಹೇಳ್ತಾ ಇದ್ದಾರೆ ಮನಶುದ್ಧವಿಲ್ಲದವಗೆ ಮಂತ್ರದ ಫಲವೇನೋ ಇಲ್ಲದವಗೆ ತೀರ್ಥದ ಫಲವೇನೋ ನಿಂದಲ್ಲಿ ಫಲವೇನೋ ಶ್ರೀಶೈಲದ ಕಾಗೆಯಂತೆ ಮಿಂದಲ್ಲಿ ಫಲವೇನೋ ಮೀನು ಮೊಸಳೆಗಳಂತೆ ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತಿರ್ಪ ನಮ್ಮ ಪುರಂದರ ವಿಠಲ ಮನಶುದ್ಧವಿಲ್ಲದವಗೆ ಶುದ್ಧವಿಲ್ಲದವಗೆ ಮಂತ್ರದ ಫಲವೇನು ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಂಡಿಲ್ಲ ಸಾವಿರ ಮಂತ್ರ ಮಾಡ್ಕೊಳ್ತಾ ಇರ್ತಾರೆ ಏನೇನೋ ಫಲ ಅಂತಂದರೆ ಫಲ ಎಂಬತಕ್ಕಂಥದ್ದಿಲ್ಲ ತನು ಶುದ್ಧವಿಲ್ಲದವಗೆ ದೇಹವೇ ಶುದ್ಧ ಇಲ್ಲ ಅಂತಹ ವ್ಯಕ್ತಿ ಅಲ್ಲೇ ತಪಸ್ಸನ್ನು ಮಾಡಿದ್ರೂ ಉಪಯೋಗವಿಲ್ಲ ತೀರ್ಥವನ್ನು ಸ್ವೀಕಾರ ಮಾಡಿದ್ರೂ ಸಹಿತ ಉಪಯೋಗವಿಲ್ಲ ನಿಂದಲ್ಲಿ ಫಲವೇನು ಶೀಶ ಇಲ್ಲದ ಕಾಗೆ ಅಂತೆ ಯಾರ ಅನ್ನ ಹಾಕ್ತಾರೆ ಅಂತೇಳಿ ಕಾಗೆಗಳು ಕಾಯ್ತಾ ಇರುತ್ತವಂತೆ ಹಾಗೆ ನಿಂತ್ಕೊಂಡಿದ್ರು ಸಹಿತ ಏನು ಉಪಯೋಗ ಇಲ್ಲ ಅಂತದ್ದು ಮಿಂದಲ್ಲಿ ಫಲವೇನೋ ನಿಂದಲ್ಲಿ ಬೇರೆ ಮಿಂದಲ್ಲಿ ಬೇರೆ ನಿಂದಲ್ಲಿ ಅಂತಂದರೆ ನಿಂತ್ಕೊಂಡಿರುವಂಥದ್ದು ಸ್ಟ್ಯಾಂಡಿಂಗ್ ಅಲ್ಲೇ ಮಿಂದಲ್ಲಿ ಅಂತಂದರೆ ಸ್ನಾನ ಮಾಡ್ತಕ್ಕಂಥದ್ದು ಮಿಂದಲ್ಲಿ ಫಲವೇನೋ ಮೀನು ಮೊಸಳೆಗಳಂತೆ ಮೀನು ಮೊಸಳೆಗಳೆಲ್ಲವೂ ಸಹಿತ ಅಲ್ಲೇ ಗಂಗಾದಿ ಇದ್ದಾವೆ ಅಲ್ಲೇ ಇಲ್ಲೇನೇ ನಾವು ನೋಡ್ತಾ ಇದ್ದೀವಿ ವಿಶೇಷವಾಗಿ ಶ್ರೀಮದ್ ಆಚಾರ್ಯ ನಿರ್ಮಾಣ ಮಾಡಿರತಕ್ಕಂತಹ ಮದ್ದು ಸರೋವರ ಅದರೊಳಗೂ ಇದೆ ಅದಕ್ಕೆಲ್ಲವೂ ಸಹಿತ ಜ್ಞಾನ ಇದೇನೋ ಎಂಬುದಾಗಿ ಹೇಳಿದ್ರೆ ಸಾಧ್ಯವೇ ಇಲ್ಲ ಹಾಗಿತ್ತು ಅಂದರೆ ಮೋಕ್ಷ ಆಗೋಗ್ಬಿಡುತ್ತೆ ಅಲ್ಲ ಅದು ಯಾರು ಕೇಳ್ಕೊಂಡ್ಬಂದಿತ್ತು ಅಂದರೆ ಅಷ್ಟೇ ಎಲ್ರಿಗೂ ಇರಬೇಕು ಅಂತೇಳಿ ನಿಯಮ ಎಂಬತಕ್ಕಂಥದ್ದಿಲ್ಲ ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಮಿಂದಲ್ಲಿ ಫಲವೇನೋ ಮೀನು ಮೊಸಳೆಗಳಂತೆ ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ನಾವು ಯಾವ ರೀತಿಯಲ್ಲಿ ಸ್ನಾನ ಮಾಡ್ತಿದ್ದೀವಿ ಅಂತಂದರೆ ದಾಸರು ಹೇಳ್ತಾ ಇದ್ದಾರೆ ಗಂಗೆಯ ಮುಳುಗುವಾಗ ಬಿಂದಿಗೆಯ ಚಿಂತೆ ಒಂದು ಬಿಂದಿಗೆನ ತೊಮಗೆನ ತೊಗೊಂಡೋಗಿರ್ತಾನಂತೆ ಗಂಗಾ ಸ್ನಾನಕ್ಕೆ ಹೋಗಿರೋಂಥ ಸಂದರ್ಭದೊಳಗಡೆಗೆ ಮುಳುಗುತ್ತಾನಂತೆ ಮುಳುಗಿದ ತಕ್ಷಣದೊಳಗಡೆಗೆ ನಾ ಅತ್ಲಾ ಕಡೆ ಗಮನ ಕೊಡ್ತಾನಂತೆ ಅಲ್ಲ ನಾವು ಒಂದು ಬಿಂದಿಗೆ ತಂದಿದ್ದೆ ಇದೆಯೋ ಇಲ್ಲೋ ಉಂಟು ಅಂತ ಹೇಳಿ ಅಲ್ಲೇ ದಾಸರು ಅದನ್ನು ಸಹಿತ ಹಾಸ್ಯ ಮಾಡ್ತಕ್ಕಂತಹವ್ರು ಆಗ್ತಾ ಇದ್ದಾರೆ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಪಾದರಕ್ಷೆ ಹಾಕ್ಕೊಂಡೋಗಿರ್ತಾನೆ ಅಲ್ಲೇ ಅದನ್ನಲ್ಲೇ ಬಿಟ್ಟಿರ್ತಾನೆ ಯಾರು ಸಹಿತ ಕಾವಲ್ಕಾಯಿಯವರು ಇಲ್ಲ ಅಂತಂದರೆ ತಕ್ಷಣವೇ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡ್ತಾನಂತೆ ಅಲ್ಲೇ ಯಾವುದೋ ಒಬ್ಬ ಭಕ್ತ ಹಾಗೆ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದಂತೆ ಬರೋ ವರ್ಷಗಡೆಗೆ ಅಲ್ಲೇ ಅವನ ಪಾದರಕ್ಷೆಗಳು ಹೊರಟೋಗಿತ್ತಂತೆ ಅವನು ಹೇಳ್ತಾ ಇದ್ದಂತೆ ಪಾಪಾಸು ಪೋದವೆಲ್ಲ ಅಂತ ಹೇಳಿ ಪಾಪಾಸು ಅಂತ ಹೇಳ್ತು ಅಂದರೆ ಪಾದರಕ್ಷೆಗೆ ಪಾಪಾಸು ಅಂತ ಹೇಳಿ ಕರೀತಾ ಇದ್ದಾರೆ ಅದೆಲ್ಲವೂ ಸಹಿತ ಹೊಟ್ಟಾಯ್ತು ನಂದು ಅಂತ ಹೇಳಿ ದಾಸರು ಅದನ್ನೇ ನೋಡಿ ಒಂದು ಪದ್ಯವನ್ನು ಮಾಡ್ತಾ ಇದ್ದಾರೆ ಪಾಪಾಸು ಪೋದವೆಲ್ಲ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಪಾಪಾಸು ಪೋದವೆಲ್ಲ ಅಮ್ ಅಂತ ಹೇಳ್ತಿದ್ರೆ ಪಾಪಾಸು ಅಮ್ ಅಂತ ಹೇಳ್ತಂದ್ರೆ ಇಲ್ಲಿ ಪಾದರಕ್ಷೆ ಅಂತೇಳಿ ಅರ್ಥ ಮಾಡಬಾರ್ದು ಪಾಪ ಓಸು ಪೋದವೆಲ್ಲ ಅಲ್ಲೇ ಅದನ್ನು ಪದ ವಿಭಾಗವನ್ನು ಮಾಡಿಕೊಂಡಾಗ ಒಳ್ಳೆ ಅರ್ಥ ಇರುತ್ತೆ ಇಲ್ಲಾಂದರೆ ಪಾದರಕ್ಷೆ ಹೋಯಿತು ಅಂತ ಹೇಳಿ ಅರ್ಥ ಆಗೋಗ್ಬಿಡುತ್ತೆ ಹಾಗೆ ಗಂಗೆಯ ಮುಳುಗುವಾಗ ಬಿಂದಿಗೆಯ ಚಿಂತೆ ಎಲ್ಲೋದ್ರೂ ಸಹಿತ ಚಿಂತೆ ಎಂಬತಕ್ಕಂಥದ್ದು ಬಿಡೋದಿಲ್ಲ ನಮ್ಮನ್ನು ಅದು ನಮ್ಮ ಹಿಂದೆನೇ ಬರತಕ್ಕಂಥದ್ದು ಗೋಕರ್ಣಕ್ಕೆ ಯಾರ ಸ್ಥಾನಕ್ಕೆ ಹೋಗಿದ್ದನಂತೆ ಒಂದು ತಾಮ್ರ ತೊಂಬಗೆ ತೊಗೊಂಡೋಗಿದ್ದನಂತೆ ಇನ್ನು ಸಮುದ್ರದ ಅಲೆಗೆ ಇವನೇ ಹೊಡ್ಕೊಂಡು ಹೋಗ್ಬಿಡ್ತಾನೆ ಅಂತಂದರೆ ಇನ್ನು ತಾಮ್ರ ತೊಂಬೆ ಉಳ್ಕೊಳತ್ತ ಇಳು ಉಳ್ಕೊಳ್ಳೋದಿಲ್ಲ ಆ ಸಂದರ್ಭದಲ್ಲಿ ತಾನೇನು ಮಾಡ್ದ ಒಂದು ಸಣ್ಣ ಅಲ್ಲೇ ಹಳ್ಳವನ್ನು ತೋಡಿ ಎಲ್ಲ ಮರಳಿತ್ತಲ್ಲ ತಕ್ಷಣದೊಳಗಡೆಗೆ ತೋಡ್ತಾ ಇದ್ದಾನೆ ಆ ತೊಂಬಿಗೆಯನ್ನು ಮುಚ್ಚಿಟ್ಟ ಅಲ್ಲೇ ನೆಲಸವನ್ನು ಆಗ ಮಾಡ್ತಾ ಇದ್ದಾನೆ ನೋಡೋದಂತೆ ಅಲ್ಲ ಎಲ್ಲ ಏಕಾಕಾರದೊಳಗಡೆಗಿದೆ ನನ್ನ ತೊಂಬಗೆ ಎಲ್ಲಿ ಹುತ್ತಿಟ್ಟಿದ್ದೀನಿ ಅನ್ನೋದು ಗೊತ್ತಾಗಲ್ಲ ಅಂಟಂತ ಹೇಳಿ ಸ್ವಲ್ಪ ಮರಳನ್ನು ಅಕ್ಕಪಕ್ಕದಲ್ಲಿರತಕ್ಕಂಥ ಮರಳನ್ನು ತೊಗೊಂಬಂದು ಒಂದು ಸಣ್ಣ ಲಿಂಗಾಕಾರವನ್ನು ಮಾಡಿದ್ನಂತೆ ಅದನ್ನು ಯಾವುದೋ ಬೇರೆ ಒಬ್ಬ ವ್ಯಕ್ತಿ ನೋಡಿದನಂತೆ ಅವನು ಬೇರೆ ಊರಿಂದ ಬಂದಿದ್ದನಂತೆ ಓಹೋ ಯಾರು ಗೋಕರ್ಣಕ್ಕೆ ಬರ್ತಾರೋ ರುದ್ರದೇವರ ದರ್ಶನ ಮಾಡ್ತಾರೋ ಸಮುದ್ರ ಸ್ನಾನ ಮಾಡೋದಕ್ಕಿಂತ ಮುಂಚಿತವಾಗಿ ಕೋಟಿ ತೀರ್ಥದೊಳಗಡೆಗೆ ಸ್ನಾನವನ್ನು ಮಾಡಿಕೊಂಡು ಬಂದು ಈ ಒಂದು ಸಮುದ್ರದ ತೀರದೊಳಗಡೆಗೆ ಒಂದು ಲಿಂಗವನ್ನು ಕಟ್ಟಿ ಆನಂತರದಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿ ಅನಿಸುತ್ತೆ ಮುಟ್ಟಂತೆ ಹೇಳಿ ಅವನು ಎಲ್ಲಿ ಅಲ್ಲೇ ಆ ಮಣ್ಣಿನ ಗುಡ್ಡೆಯನ್ನು ಮಾಡಿದ್ನೋ ಅದರ ಪಕ್ಕದೊಳಗಡೆಗೆ ಅವನೊಂದು ಗುಡ್ಡೆಯನ್ನು ಮಾಡೋದು ಅದನ್ನು ಇನ್ನೊಬ್ಬ ನೋಡಿದಂತೆ ಹಾಗೆ ಆಯ್ತು ಆಯ್ತು ಆಯಿತು ಅಲ್ಲೇ ಮೊದಲನೇ ವ್ಯಕ್ತಿ ಬಂದಿದ್ದಲ್ಲ ಅವ್ನು ಮೊದಲನೇ ಸ್ಥಾನ ಆಗುತ್ತಂತೆ ಅವ್ನು ಮುಗಿಸ್ಕೊಂಬರೋಷರ ಕಡೆಗೆ ಸಾವಿರಾರು ಲಿಂಗಗಳು ಉತ್ಪನ್ನವಾಗೋಬಿಟ್ಟಿರ್ತಂತೆ ಯೋಚನೆ ಹತ್ಕೊಂಡ್ಬಿಡ್ತಂತ ಅವನಿಗೆ ಅಲ್ಲೋ ಒಂದು ತೆಗೆದ ಎರಡು ತೆಗೆದ ಎಷ್ಟು ಅಂತ ಹೇಳಿ ನೋಡ್ತಕ್ಕಂಥದ್ದು ಕೊನೆಗೆ ಅವನು ಹೇಳದಂತೆ ಲೋಕಾನುಗತಿಕೋಲೋಕ ಭ್ರಷ್ಟಮ್ಮೆ ತಾಮ್ರ ಅಂತ ಹೇಳಿ ಅಲ್ಲೇ ನಾನು ಒಬ್ಬ ಒಬ್ಬ ಮಾಡಿರ್ತಕ್ಕಂಥ ಅದಕ್ಕೆ ಎಲ್ಲರೂ ಸಹಿತ ಮಾಡಿ 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 ಅಲ್ಲೇ ಸಾವಿರಾರು ಲಿಂಗಗಳಾಯ್ತು ಇಲ್ಲಿ ನನ್ನ ತಾಮ್ರದ ತೊಂಬಿಗೆ ಎಲ್ಲಿ ಹೋಯಿತು ಅಂತ ಹೇಳಿ ಗೊತ್ತಿಲ್ಲ ನನ್ನ ಬಾಲ್ಯಾವಸ್ಥೆ ಒಳಗಡೆ ನೋಡಿರ್ತಕ್ಕಂಥ ಒಂದು ಘಟನೆ ಮಂತ್ರಾಲಯದೊಳಗಡೆಗೆ ಸೇವೆ ಮಾಡಲಿಕ್ಕೋಸ್ಕರ ಹೋಗಿದ್ದೆ ಹಾಗೆಲ್ಲ ಈ ಗ್ರಾನೈಟ್ ಬಂದು ಹೊಸದು ಸರಿ ರಾಯರ ಗರ್ಭಗುಡಿಗೆ ಸುತ್ತ ನಂತಂದ್ರೆ ಈಚೆ ಹೊರಭಾಗದೊಳಗಡೆಗೆಲ್ಲವೂ ಸಹಿತ ಗ್ರಾನೈಟ್ ಹಾಕಿಸ್ಬೇಕು ಅಂತ ಹೇಳಿ ಯಾರೋ ಬಂದಿದ್ದರು ಗ್ರಾನೈಟ್ ಹಾಕಿಸಿದ್ರು ಬಹಳ ನುಣ್ಣಗಿ ಇರುತ್ತದು ಅದನ್ನು ಯಾವುದೋ ಒಬ್ಬ ವ್ಯಕ್ತಿ ಅಲ್ಲ ತುಂಬ ಚೆನ್ನಾಗಿದೆ ಮುಟ್ಟಂತ ಹೇಳಿ ಕೈಯ್ಯೊಂದು ಸರಿ ಹೀಗೀಗ ಆಡಿಸ್ಕೊಂಡು ಹಿಗೋದ ಅದನ್ನು ಹಿಂದ್ಗಡೆಗೆ ಬರೋರು ಏನು ಮಾಡಿದ್ರು ಗೊತ್ತಾ ಓಹೋ ಇಲ್ಲಿ ನಾವು ಬಂದ ತಕ್ಷಣದೊಳಗಡೆಗೆ ನಮ್ಮ ಹೆಸರನ್ನು ಬರೆದು ಹೋಗಬೇಕು ಅಂತ ಹೇಳಿ ಆ ಗ್ರಾನೈಟ್ ಕಲ್ ಮೇಲೆ ಅವ್ರ ಹೆಸರನ್ನು ಬರೆದುಬಿಟ್ಟು ಹೋದ್ ಇವತ್ತಿಗೂ ಸಹಿತ ಅದು ನಡೀತಾ ಇದ್ದೀನಿ ಅಂದರೆ ಒಬ್ಬರು ಮಾಡಿರತಕ್ಕಂಥದ್ದನ್ನೇ ಇನ್ನೊಬ್ಬರು ಅನುಸರಣೆಯನ್ನು ಮಾಡತಕ್ಕಂಥವ್ರು ಇದ್ದಾರೆ ಹಾಗೆ ನಾವು ಒಳ್ಳೆಯದು ಮಾಡ್ತು ಅಂದರೆ ಬೇರೆಯವರು ಸಹಿತ ಒಳ್ಳೆಯದನ್ನೇ ಅನುಸರಣೆಯನ್ನು ಮಾಡ್ತಾ ಇದ್ದಾರೆ ಆ ರೀತಿಯಲ್ಲಿ ಇಲ್ಲಿ ತಿಳಿಸ್ತಕ್ಕಂಥವರಾಗಿ ಆ ಯಾವ ದುಷ್ಟನಾಗಿರತಕ್ಕಂಥ ಜರಾಸಂಧ ಅವನನ್ನು ನೂರ ಎಂಟು ಬಾರಿ ಗಂಗೆಯಲ್ಲಿ ಮುಳುಗಿಸಿದರೂ ಸಹಿತ ಅವನ ಪಾಪ ಹೋಗ್ಲಿಲ್ವೇನಂತಂದ್ರೆ ಮೀನು ಮೊಸಳೆಗಳು ಸಹಿತ ಅಲ್ಲಿ ಇದ್ದುಕೊಂಡು ಸ್ನಾನ ಮಾಡುತ್ತವೆ ಅದಕ್ಕೆ ಪಾಪ ಹೋಗುತ್ತೆನಂತಂದರೆ ಅದಕ್ಕೆ ಪಾಪ ಎಂಬತಕ್ಕಂಥದ್ದು ಹೋಗಲ್ಲ ಆ ರೀತಿಯಲ್ಲಿ ಅವನನ್ನು ಸಹಿತ ಸ್ನಾನವನ್ನು ಮಾಡಿಸಿದಾರಷ್ಟೇ ಹೊರತುನೋ ಅವನು ಸಹಿತ ಮನಸ್ಸಿನೊಳಗಡೆಗೆ ಶುದ್ಧಾಂತಕರಣನಾಗಿ ಈ ಗಂಗೆಯಲ್ಲಿ ನಾನು ಸ್ನಾನ ಮಾಡಿದ್ರೆ ನಮ್ಮ ಪಾಪ ಎಲ್ಲವೂ ಸಹಿತ ಹೋಗುತ್ತೆ ಎಂಬತಕ್ಕಂಥ ಮಹತ್ತರವಾದಂತಹ ಮನಸ್ಸನ್ನು ಸಹಿತ ಆ ವ್ಯಕ್ತಿ ಇಟ್ಟಿರಲಿಲ್ಲ ಹಾಗೆ ಇಲ್ಲಿ ತಿಳಿಸ್ತಾ ಎನ್ನ ಚರಣೋದಕವ ಶಿವ ಪಾವನ್ನ ವೆನುತಾ ದರದಿ ಧರಿಸಿದ ನಿನ್ನ ಕರುಣಾ ಬಲದ ಲಾವಿದಿ ವೇದ ಓದಿದನು ನನ್ನ ಅನುಗ್ರಹದಿಂದಲೇನೆ ಬ್ರಹ್ಮದೇವರು ವೇದವನ್ನು ಅಭ್ಯಾಸವನ್ನು ಮಾಡತಕ್ಕಂಥವ್ರು ಇದ್ದಾರೆ ಹಯಗ್ರೀವ ದಿಮಾವಿದ್ಯಾ ಶ್ವಸಿತ್ವೇನ ನಿಸ್ಸೃತಾಹ ನಾ ಹಯಗ್ರೀವ ವಿದ್ಯೆ ಎಂಬತಕ್ಕಂಥದ್ದು ಇದೆಯಲ್ಲ ಅದನ್ನು ಅಂದರೆ ವೇದ ವಿದ್ಯೆಗೆ ಹಯಗ್ರೀವ ವಿದ್ಯೆ ಅಂತ ಹೇಳಿ ಕರೀತಾ ಇದ್ದಾರೆ ಅದನ್ನು ಪುಸ್ತಕ ಹಿಡ್ಕೊಂಡು ಅಭ್ಯಾಸವನ್ನು ಮಾಡಲಿಲ್ಲ ಯಾರೋ ರುಜುದೇವತೆಗಳೆಲ್ಲರೂ ಸಹಿತ ಒಮ್ಮೆ ಹಯಗ್ರೀವ ನಾಮಕನಾಗಿರ್ತಕ್ಕಂಥ ಭಗವಂತ ಅವನು ತನ್ನ ಮೂಗಿನ ಹೊಳ್ಳೆಯಿಂದ ಗಾಳಿಯನ್ನು ಬಿಡ್ತಾ ಇದ್ದಾನೆ ಅದೆಲ್ಲವೂ ಸಹಿತ ಬ್ರಹ್ಮದೇವರ ಬುದ್ಧಸ್ಥವಾಗಿ ಆಗತಕ್ಕಂಥದ್ದಾಗಿ ಆಗ್ತಾ ಇದೆ ಈ ರೀತಿಯಲ್ಲಿ ಎನ್ನ ಕರುಣ ಆ ಬಲದಳು ಆ ವಿಧಿ ವೇದ ಓದಿದನು ವೇದವನ್ನು ತಿಳಿಯತಕ್ಕಂತಹವರಾಗಿ ಆಗ್ತಾ ಇದ್ದಾರೆ ಎನ್ನರಸಿ ರಮೆ ನನ್ನ ಹೆಂಡತಿಯಾಗಿರತಕ್ಕಂತಹ ರಮಾದೇವಿಯರು ಸಹಿತ ಸಕಲ ಗುಣ ಸಂಪನ್ನ ಎಲ್ಲ ಗುಣಗಳಿಂದಲೂ ಸಹಿತ ಸಂಪೂರ್ಣನಾಗಿರ್ತಕ್ಕಂತಹ ಅವನು ಸುರ ಮುನಿ ಮಾನ್ಯ ಸುರ ಅಂತಂದರೆ ದೇವತೆಗಳು ಮುನಿ ಅಂತಂದರೆ ಮುನಿ ತ್ರಿಕಾಲಜ್ಞಾನಿ ಅಂತ ಹೇಳಿ ಯಾರ್ಯಾರು ಭಗವಂತನನ್ನು ವಿಶೇಷವಾಗಿ ಅನುಗ್ರಹವನ್ನು ಪಡೆಯಬೇಕಾಗಿತ್ತಾಗಿರತಕ್ಕಂತಹ ಯೋಗಿಗಳೆಲ್ಲರೂ ಸಹಿತ ಮುನಿಗಳೆಲ್ಲರೂ ಸಹಿತ ಭಗವಂತನೇ ಶ್ರೇಷ್ಠ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಹೀಗೆ ಸುರ ಮುನಿ ಮಾನ್ಯ ಶ್ರುತಿ ತತಿಗಳಿಗೆ ವಿನೂತಲಿ ಮನದಿ ಮನ್ನಿಸಿ ವೇದಗಳೆಲ್ಲವೂ ಸಹಿತ ಭಗವಂತನನ್ನು ಕೊಂಡಾಡ್ತಕ್ಕಂಥದ್ದಾಗುತ್ತಾ ಇದೆ ಅದಕ್ಕೆ ದಾಸರು ಹೇಳ್ತಾ ಇದ್ದಾರೆ ಪೊಗಳ ಸಕಲ ವೇದಗಳು ಅಂದರೆ ಅನಂತ ಕಾಲದಿಂದಲೂ ಸಹಿತ ಅನಂತ ಗುಣ ಪರಿಪೂರ್ಣನಾಗಿರತಕ್ಕಂಥ ಭಗವಂತನನ್ನು ಅನಂತ ಕಾಲದಿಂದಲೂ ಸಹಿತ ಈ ವೇದ ಸಮೂಹ ಎಂಬತಕ್ಕಂಥದ್ದು ಅನಂತವಾಗಿ ಕೊಂಡಾಡತಕ್ಕಂಥದ್ದಾಗಿ ಆಗ್ತಾ ಇದೆ ಇಂತಹ ಗುಣವನ್ನು ತಿಳಿದಿರತಕ್ಕಂತಹ ರಮಾದೇವಿಯರು ಮುನ್ನವರಿಸಿದರು ಮೊದಲನೇ ಮದುವೆ ಆಗಿಬಿಟ್ಟಿದ್ದಾರೆ ಅಂತ ಹೇಳಿ ಅಲ್ಲೇ ಯಾವತ್ತೂ ರಮಾನಾರಾಯಣರಿಗೆ ಮದುವೆ ಆಯಿತು ಅನ್ಬಿಟ್ಟು ಅಂದರೆ ಡೇಟ್ ಕೊಡಲಿಕ್ಕಾಗತ್ತಾ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನಾದಿನಿತ್ಯ ದಂಪತಿಗಳಾಗಿರತಕ್ಕಂಥವರು ಅವರಿಬ್ಬರು ಯಾವತ್ತಿಂದ ಇದ್ದಾರೋ ಆವತ್ತಿಂದನೇ ಮದುವೆ ಆಗಿದೆ ಅಂತ ನಮ್ಮ ಬ್ರಹ್ಮದೇವರಿಗೆ ಉಪನಯನ ಯಾವತ್ತಾಯಿತು ಅನ್ಬಿಟ್ಟು ಅಂದರೆ ಡೇಟ್ ಇಲ್ಲ ನಮ್ಮ ಉಪನಯನ ಬೇಕು ಅಂದರೆ ಇಂಥ ಎರಡು ದಿವಸದಲ್ಲಿ ಆಯಿತು ಅಂತ ಹೇಳಿ ಅಲ್ಲೇ ಉಪನಯನ ಡೇಟ್ ತಿಳ್ಕೊಂಡ್ರೂ ಏನು ಉಪಯೋಗ ಇಲ್ಲ ಇಪ್ಪತ್ತೈದು ವರ್ಷ ಆಗಿರುತ್ತೆ ನಮಗೆ ಉಪನಯನ ಆಗಿ ಆವತ್ತಿನ ದಿವಸ ಯಥಾಪ್ರಕಾರವಾಗಿ ಅದೇನು ಮಂತ್ರ ಹೇಳ್ಕೊಡ್ತಿರ್ತಾರೋ ಅದನ್ನೇ ಜಪ ಅಷ್ಟೇ ಹೊರತು ಹೆಚ್ಚಿಗೆ ಏನು ನಾವೇನೋ ಅಭ್ಯಾಸವನ್ನು ಮಾಡ್ಲಿಕ್ಕೋಲ್ಲ ಹೇ ಸದ್ಯ ಇಷ್ಟೇ ಸಾಕು ಮುಟ್ಟು ಅಂತ ಹೇಳಿರ್ತಾರೆ ಅಲ್ಲ ಸದ್ಯ ಅಷ್ಟೆ ಮಾಡಲಿ ಬಿಡೋದಕ್ಕಿಂತ ಅಲ್ಲ ಇರೋದನ್ನು ಪ್ರಾಕ್ಟಿ ಮುಂದುವರ್ಸ್ಕೊಂಡು ಹೋಯ್ತು ಅಂದರೆ ಸಾಕಾಗಿದೆ ಕಲಿಯುಗ ಈಗ ಅಂದರೆ ಆದಷ್ಟು ಹೆಚ್ಚು ಅಭ್ಯಾಸವನ್ನು ಮಾಡತಕ್ಕಂಥದನ್ನು ಅಭ್ಯಾಸವನ್ನು ಮಾಡಬೇಕು ನಾವು ಹಾಗೆಯೇ ಆ ಬ್ರಹ್ಮದೇವರು ಯಾವ ಕಾಲದೊಳಗಡೆ ಯಜ್ಞೋಪವೀತ ಹಾಕೊಂಡ್ರು ಅಂತಂದರೆ ನಾವು ಯಜ್ಞೋಪವೀತ ಹಾಕ್ಕೋಬೇಕಾಗಿದ್ದರೆ ಹೇಳಬೇಕು ಆ ಮಂತ್ರವನ್ನು ಯಜ್ಞೋಪವೀತಂ ಪರಮಂಪಯುತಂ ಪ್ರಜಾಪತೆಯೇ ಯತ್ ಸಹಜಂಪುರಸ್ಥ ಅಲ್ಲೇ ಬ್ರಹ್ಮದೇವರ ಅವತಾರ ಮಾಡ್ತಾ ಇದ್ದಂತೇನೆ ಯಜ್ಞೋಪವೀತವನ್ನು ಧಾರಣೆಯನ್ನು ಮಾಡಿಕೊಂಡೇನೆ ಅವತಾರವನ್ನು ಮಾಡ್ತಾ ಇದ್ದಾರಂತೆ ಇಂತಹ ಯಾವ ವಿಶೇಷವಾಗಿರತಕ್ಕಂತಹದ್ದು ಬ್ರಹ್ಮದೇವರ ಒಂದು ಗುಣಗಳೆಲ್ಲವೂ ಸಹಿತ ಈ ರೀತಿಯಲ್ಲಿ ಭಗವಂತನ ಅನೇಕ ಗುಣಗಳನ್ನು ಚಿಂತನೆಯನ್ನು ಮಾಡ್ತಾ ಮನಸ್ಸಿನಲ್ಲಿ ಚಿಂತನೆಯನ್ನು ಮಾಡಿದ್ರು ರಮಾದೇವಿಯರು ಮುನ್ನವರಿಸಿದಳು ಮೊದಲೇನೇ ವರೆಸತಕ್ಕಂತಹವರಾಗಿ ಆಗುತ್ತಾ ಇದ್ದಾರೆ ಮುಂದೆ ಹೇಳ್ತಾ ಎನ್ನ ವೈಕುಂಠಾವಲೋಕನ ಜನರಿಗೆ ಭವ ಬಂದ ಮೋಚನ ವೆನ್ನ ನಾಮ ಸ್ಮರಣೆ ಪಾಪಾಟವಿಗೆ ಕಾಳ್ಗಿಚ್ಚು ಇನ್ನು ನೀನನ್ಯರನು ಬೀಳ್ಕೊಟ್ಟೆನ್ನ ಚರಣದೊಳಿಟ್ಟು ಮನವನು ಗನ್ನ ಭಕುತಿಯ ಮಾಡು ಸುಕೃತವ ಕೂಡು ನಲಿದಾಡು ಎನ್ನ ವೈಕುಂಠಾವಲೋಕನ ಜನರಿಗೆ ಭವಬಂಧ ಮೋಚನ ಯಾವ ವ್ಯಕ್ತಿ ನನ್ನನ್ನು ಭಕ್ತಿಯಿಂದ ಸ್ತೋತ್ರ ಮಾಡ್ತಾ ಇದ್ದಾನೋ ಅಂತಹ ವ್ಯಕ್ತಿಗಳಿಗೆ ಭವಬಂಧನ ಎಂಬತಕ್ಕಂಥದ್ದನ್ನೆಲ್ಲವನ್ನೂ ಸಹಿತ ಮೋಚನವನ್ನು ಮಾಡಿ ಬಂಧಕೋ ಭವಪಾಶಾಶ್ಚ ಭವಪಾಶಾಶ್ಚ ಮೋಚಕಃ ಬಂಧನವನ್ನು ಕೊಡತಕ್ಕಂಥದ್ದು ಭಗವಂತನೇ ಬಂದಿರತಕ್ಕಂತಹ ಬಂಧನವನ್ನು ಬಿಡಿಸ್ತಕ್ಕಂಥದ್ದು ಸಹಿತ ಭಗವಂತನೇನೆ ಸುಧಾಮರು ವಿದ್ಯಾಭ್ಯಾಸವನ್ನು ಮಾಡುವಂಥ ಸಂದರ್ಭದೊಳಗಡೆಗೆ ಕೃಷ್ಣ ಪರಮಾತ್ಮನ ಜೊತೆ ಒಳಗಡೆಗೇನೆ ಸೇರಿಕೊಂಡು ಸಾಂದಿಪಿನ್ಯಾಚಾರ್ಯರ ಹತ್ತಿರಕ್ಕೆ ಪಾಠವನ್ನು ಅಭ್ಯಾಸವನ್ನು ಮಾಡ್ತಾ ಇದ್ದರಂತೆ ಆ ಸಂದರ್ಭದೊಳಗಡೆಗೆ ಗುರುಪತ್ನಿ ಎರಡು ಮುಷ್ಟಿ ಅವಲಕ್ಕಿಯನ್ನು ಕೊಟ್ಟುಬಿಟ್ಟು ಅರಣ್ಯಕ್ಕೆ ಹೋಗಿ ಸ್ವಲ್ಪ ಕಟ್ಟಿಗೆಯನ್ನು ತೆಗೆದುಕೊಂಡು ಬಂದ್ರೆ ನಾನು ಅಡುಗೆ ಮಾಡ್ತೀನಿ ಅಂತಂದ್ರೆ ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಸುಧಾಮರಿಬ್ಬರೂ ಸಹಿತ ಹೊರಟಿದ್ದಾರೆ ಎರಡು ಮುಷ್ಟಿಯನ್ನು ಕೊಟ್ಟರು ಹೇಳಿದ್ದಾರೆ ಮೊದಲನೇನೆ ನಿನಗೊಂದು ಮುಷ್ಟಿ ಕೃಷ್ಣನಿಗೆ ಒಂದು ಮುಷ್ಟಿ ಅಂತ ಹೇಳಿ ಹೇಳಿದ್ದಿರೇ ಇದ್ದಿದ್ದರೆ ಎರಡು ಮುಷ್ಟಿನ ಅವರೇ ತಿನ್ನೋದಾ ಇತ್ತು ಹೇಳಿದ ಮೇಲಿಂದ ಆ ಕೆಲಸ ಮಾಡಲೇಬೇಕು ಅದು ಮಾಡಿದಿರಿ ಇತ್ತು ಅಂದರೆ ಆಗೋದೇ ಇಲ್ಲ ಅಲ್ಲೇ ಮತ್ತೆ ಇನ್ನೊಂದು ಜನ್ಮವನ್ನು ಎತ್ತಲೇಬೇಕು ಅಂಬಂತ ಹೇಳಿ ಹೇಳ್ತಾ ಇದ್ದಾರೆ ಯಶೋಧಾದೇವಿಯರು ಕೃಷ್ಣ ಪರಮಾತ್ಮನನ್ನು ಕೇಳದರಂತೆ ಮನಸ್ಸೀದತಿ ಮೇ ಕೃಷ್ಣ ತವ ಕಲ್ಯಾಣ ವೀಕ್ಷಣೆ ನೂರ ಸಾವ ಹದಿನಾರು ಸಾವಿರದ ನೂರೆಂಟು ಮಂದಿಯನ್ನು ನೀನು ಲಗ್ನವನ್ನು ಆಗಿದ್ದೀಯಲ್ಲ ನಾನು ತೋರಿಸಿರುವಂತಹ ಒಂದು ಹುಡುಗಿನ ಮದುವೆ ಆಗಲಿಲ್ವಲ್ಲ ಅಂತಂದಂತೆ ಎತ್ತು ಇನ್ನೊಂದು ಜನ್ಮ ಅಂತಂದರು ಅಂದರೆ ಭಗವಂತನಿಗೆ ತಾಯಿ ಅಂತ ಹೇಳಿ ಕರೆಸ್ಕೊಂಡಿದ್ರು ಸಹಿತ ಅಲ್ಲೇ ಅವನೇನು ಕರುಣೆಯನ್ನು ತೋರಿಸಲಿಲ್ಲ ಅಂತ ನಮ್ಮಂಥವ್ರು ಬಿಟ್ಬಿಡ್ತಾನೇನೋ ಭಗವಂತ ಅಂದರೆ ಖಂಡಿತವಾಗಲೂ ಸಹಿತ ಬಿಡ್ತಕ್ಕಂಥ ಆ ಸಂದರ್ಭದಲ್ಲಿ ಯಾವ ಸುಧಾಮರಿಗೆ ಹೇಳಿದ್ರೋ ಒಂದು ಮುಷ್ಟಿಯನ್ನು ಕೃಷ್ಣನಿಗೆ ಕೂಡ ಅವಲಕ್ಕಿಯನ್ನು ಅಂತಂದರು ಕೇಳಲಿಲ್ಲ ಮಳೆ ಪ್ರಾರಂಭವನ್ನು ಅಲ್ಲೇ ತಾನೇ ಸೃಷ್ಟಿಯನ್ನು ಮಾಡ್ತಾ ಇದ್ದಾನೆ ಒಂದು ಮುಷ್ಟಿ ಅವಲಕ್ಕಿಯನ್ನು ಸ್ವೀಕಾರವನ್ನು ಮಾಡಿದರು ಅಲ್ಲೇ ಕೃಷ್ಣ ದೂರದಲ್ಲಿ ಇದ್ದಾನೆ ಆ ಸಂದರ್ಭದೊಳಗಡೆಗೆ ಒಂದು ಮುಷ್ಟಿಯನ್ನು ಹಾಕ್ಕೊಂಡಿದ್ದಾರೆ ಶಬ್ದ ಬಂತಂತೆ ಸುಧಾಮರನ್ನು ಕೇಳದ್ರಂತೆ ಏನದು ಶಬ್ದ ಬಂದಿದ್ದು ಅಂತ ಹೇಳಿ ಏನೂ ಇಲ್ಲ ಮಳೆ ಹೆಚ್ಚಾಗಿದೆಯಲ್ಲ ಅದಕ್ಕೋಸ್ಕರವಾಗಿ ಥಂಡಿ ದೇಹದೊಳಗಡೆ ಹಿಡಿದು ಬಿಟ್ಟಿದೆ ನನ್ನ ಹಲ್ಲನ್ನೆಲ್ಲವನ್ನೂ ಸಹಿತ ಅಲ್ಲೇ ಕಡಿತಾ ಇದ್ದೀನಿ ಅಲ್ಲೇ ಅಂತ ಹೇಳ್ತಾರೆ ಅದಕ್ಕೆಲ್ಲವನ್ನು ಸಹಿತ ಅಲ್ಲೇ ನಡುಕ ಹುಟ್ಟುಬಿಟ್ಟಿದೆ ಅದಕ್ಕೆ ಆ ರೀತಿಯಲ್ಲಿ ಶಬ್ದ ಬರ್ತಾ ಇದೆ ಇನ್ನೇನಿಲ್ಲ ಅಂತಂದ್ರಂತೆ ಸರಿ ಬಿಡು ನಾನು ಬರಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಮ್ಠಂದರು ಏ ಇಲ್ಲ ಬರಬೇಡ ನೀನು ನಾನು ಒಬ್ಬನೇ ಇದ್ದೀನಿ ನನಗೆ ನಾನೇ ನೆನೀತಾ ಇದ್ದೀನಿ ಎಂಟು ಅಂದ್ರಂತೆ ಏನು ಮಾಡೋದು ಸಹಿತ ಕೃಷ್ಣನ ಹತ್ತಿರಕ್ಕೆ ಬಿಟ್ಕೊಳ್ಳೇ ಇಲ್ಲ ಕೊನೆಗೆ ಇನ್ನೊಂದು ಮುಷ್ಟಿ ಅವಲಕ್ಕಿ ಇತ್ತಲ್ಲ ಅದನ್ನು ಸಹಿತ ತಿಂದುಬಿಟ್ರು ಭಗವಂತ ನೋಡಿದಂತೆ ನನಗೋಸ್ಕರ ಇಟ್ಟಿರ್ತಕ್ಕಂಥ ಅವಲಕ್ಕಿಯನ್ನು ನೀನು ಎಲ್ಲಿವರೆಗೂ ಸಹಿತ ಕೊಡೋದಿಲ್ವೋ ನಿನ್ನ ಬಡತನ ಹಾಗೆ ಕಂಟಿನ್ಯೂ ಆಗಲಿ ಅಮ್ಠತ್ತಂದ್ರು ಅಲ್ಲೇ ಆ ಬಡತನ ಎಲ್ಲಿವರೆಗೂ ಸಹಿತ ಮುಂದುವರಿಯಿತು ಅಂತಂದರೆ ಅನೇಕ ಮಕ್ಕಳೊಂದಿಗನಾಗಿ ಅಲ್ಲೇ ಬಡತನದೊಳಗಡೆಗೆ ಬೆಂದು ಬಿಟ್ಟಿದ್ದಾನೆ ಅವರನ್ನು ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಹೆಂಡತಿಗೆ ಪ್ರಚೋದನೆಯನ್ನು ಮಾಡಿದ ಅಲ್ಲ ನಿಮ್ಮ ಸ್ನೇಹಿತ ಕೃಷ್ಣ ಅಂತ ಹೇಳ್ತಾ ಇದ್ದೀರಲ್ಲ ಒಮ್ಮೆ ಹೋಗಿ ಬಂತು ಅಂದರೆ ಏನಾದರೂ ಸಹಿತ ಸ್ವಲ್ಪ ಸಂಪತ್ತನ್ನು ಕೊಡಬಹುದೋ ಹೋಗಿ ನೋಡ್ಕೊಂಬರಬಾರ್ದಾ ಅಂತ ಇಲ್ಲ ಸಂಪತ್ತು ಕೊಡ್ತಾರೆ ಹೇಳಿ ದೇವ್ರ ದರ್ಶನಕ್ಕೋಸ್ಕರ ಹೋಗುವಂಥದ್ದಲ್ಲ ನಮ್ಮ ಅನುಗ್ರಹವಾಗುತ್ತೆ ಅನ್ನೋದಕ್ಕೋಸ್ಕರ ಅಂದರೆ ಹಣದ ಅನುಗ್ರಹ ಅಲ್ಲ ಜ್ಞಾನದ ಅಭಿವೃದ್ಧಿಗೋಸ್ಕರ ಅಂತೇಳಿ ಚಿಂತನೆ ಎಂಬತಕ್ಕಂಥದ್ದನ್ನು ಮಾಡಬೇಕು ಆಗ ಹೆಂಡತಿಯ ಮಾತು ಇಷ್ಟು ಮಾತ್ರ ಅವ್ರ ಮನಸ್ಸಿಗೆ ಬಂತಂತೆ ಅಲ್ಲ ದೇವ್ರ ದರ್ಶನ ಮಾಡ್ಕೊಂಬರೋಣ ಅವನ ಅನುಗ್ರಹ ಮಾಡೇ ಮಾಡ್ತಾ ನಿಲ್ದಿರಲಿಲ್ಲ ಅಲ್ಲೇ ದರ್ಶನ ಅಂತೂ ಮಾಡ್ಕೊಂಬರೋಣ ಅಂತಂದಂತೆ ಅವ್ನೇನು ಕೇಳೋದು ಬೇಡ ದರ್ಶನ ಅಂತೂ ಮುಗಿಸ್ಕೊಂಬರೋಣ ಅಂತ ಹೇಳಿ ಕೇಳ್ತಾ ಇದ್ದಾರೆ ಬರಿಗೈಯಲ್ಲಿ ಹೋಗಬಾರ್ದು ದೊಡ್ಡವರು ನೋಡಬೇಕಾಗಿದ್ದರೆ ರೋಗಿಷ್ಠರನ್ನು ನೋಡಬೇಕಾಗಿತ್ತು ಅಂದರೆ ಏನಾದರೂ ತೆಗೆದುಕೊಂಡು ಹೋಗಬೇಕು ಏನಿದೆ ಅಂತ ಕೇಳಿದ್ರು ಏನೂ ಇಲ್ಲ ಎರಡು ಹಿಡಿ ಅವಲಕ್ಕಿ ಇದೆ ಅಂತದ್ರಂತೆ ನೋಡ್ರಿ ಆವತ್ತಿನ ದಿವಸ ಏನು ಕೊಡಬೇಕಾಗಿತ್ತೋ ಬ್ಯಾಲೆನ್ಸ್ ಅದೇ ಉಳಿಸಿದಾನಿಲ್ಲ ದೇವರು ಬೇರೆ ಇನ್ನೇನೂ ಇಲ್ಲ ಮನೆಯೊಳಗಡೆಗೆ ಆ ಎರಡು ಹಿಡಿ ಅವಲಕ್ಕಿಯನ್ನೇ ಕಟ್ಟಿಕೊಡ್ತಾ ಇದ್ದಾರಂತೆ ಶತಛಿದ್ರವಾಗಿರ್ತಕ್ಕಂಥ ವಸ್ತ್ರದೊಳಗಡೆಗೆ ಕಟ್ಟಿಕೊಂಡ್ರಂತೆ ಅದಕ್ಕೋಸ್ಕರನೇ ಅವ್ರಿಗೆ ಹೆಸರು ಕುಚೇಲ ಅಂತೇಳಿ ಕುತ್ಸಿತವಾಗಿರ್ತಕ್ಕಂಥ ಚೇಲ ಉಳ್ಳಂಥ ಚೇಲ ಅಂದರೆ ವಸ್ತ್ರ ಕುತ್ಸಿತವಾಗಿರ್ತಕ್ಕಂಥದ್ದು ನೂರಾರು ಛಿದ್ರಗಳನ್ನು ಹೊಂದಿರತಕ್ಕಂಥದ್ದು ಆ ವಸ್ತ್ರ ಅಂತೆ ಅಲ್ಲಲ್ಲೇ ಗಂಟನ್ನು ಕಟ್ಟಿಕೊಂಡು ತೆಗೆದುಕೊಂಡು ಬಂದರಂತೆ ಕೊನೆಗೆ ದ್ವಾರಕಾಪಟ್ಟಣಕ್ಕೆ ಬರ್ತಾ ಇದ್ದಾರೆ ಕೃಷ್ಣನಿಗೆ ಆ ವಿಷಯ ಮುಟ್ಟಿತು ಭಗವಂತ ಬಂದು ಆ ಸುಧಾಮರ ಪಾದವನ್ನು ತಾನೇ ತನ್ನ ತೊಡೆಯ ಮೇಲೆ ಇಟ್ಕೊಳ್ತಾ ಇದ್ದಾನೆ ಒತ್ತುತ್ತಾ ಇದ್ದಾನೆ ಹರಿವಾಣದೊಳಗಡೆಗೆ ಅವರ ಪಾದವನ್ನು ಇಟ್ಟು ಬಿಸಿನೀರಿನಿಂದ ತೊಳೆಯುತ್ತಾ ಇದ್ದಾನೆ ಆ ಬ್ರಾಹ್ಮಣರ ಪಾದೋದಕವನ್ನು ಶಿರಸಾಧಾರಣೆಯನ್ನು ಮಾಡಿದ ಏಳು ಫಲಾರ ಕೇಳು ಅಂತ ಹೇಳ್ತಾ ಇದ್ದಾರೆ ಫಲಹಾರ ಎಲ್ಲ ಮುಗೀತು ಅಲ್ಲೇ ಒಳ್ಳೆಯ ವಸ್ತ್ರವನ್ನು ಪೀತಾಂಬರವನ್ನು ಕೊಟ್ಟಿದ್ದಾನಂತೆ ಅಲ್ಲೇ ಯಾರೋ ರುಕ್ಮಿಣಿ ದೇವರು ಹೇಳಿದ್ರಂತೆ ಉಟ್ಕೊಳ್ಳಿ ಇದನ್ನು ಅಂಟಂತಂದ್ರಂತೆ ಒಳ್ಳೆ ವಸ್ತ್ರವನ್ನು ಆ ಜನ್ಮದೊಳಗಡೆ ಮುಟ್ಟಿಲ್ವಂಥ ವಸ್ತ್ರವನ್ನು ಉಟ್ಕೊಳ್ತಾ ಇದ್ದಾರೆ ಫಲಹಾರ ಮಾಡಬೇಕು ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮನಸ್ಸಿಲ್ಲ ಆ ಫಲಹಾರ ಎಲ್ಲವೂ ಸಹಿತ ಮುಗಿದಿದೆ ಆನಂತರದೊಳಗಡೆಗೆ ಕೇಳಿದರಂತೆ ಈ ವಸ್ತ್ರವನ್ನು ಇಲ್ಲೇ ಬಿಟ್ಬಿಟ್ಟು ಹೋಗಿ ಅಂತಂದ್ರಂತೆ ಅಲ್ಲ ವಸ್ತ್ರ ಕೊಟ್ಟಿದ್ರೆ ಏನಾಗಿರೋದು ಅಂದರೆ ಇಂಥ ವಸ್ತ್ರ ಇನ್ನು ಮುಂದೆ ಉಟ್ಕೊಳ್ಳೋ ಹಾಗೆ ಇಲ್ಲ ಅಲ್ಲೇ ವಾರಕ್ಕೊಂದೊಂದು ಫ್ರೆಶು ಬ್ರ್ಯಾಂಡ್ ನ್ಯೂ ಆ ರೀತಿಯಲ್ಲಿ ಅವ್ರಿಗೆ ಸಂಪತ್ತು ಕೊಡಬೇಕಾಗಿದೆ ಭಗವಂತ ಇನ್ನೇನೋ ಆ ಹಳೆಯ ವಸ್ತ್ರವನ್ನು ಉಟ್ಕೊಂಡಿದ್ದಾರೆ ಉಟ್ಕೊಂಡು ಹೊರಡುವಂಥ ಸಂದರ್ಭದೊಳಗಡೆ ಭಗವಂತ ಕೇಳದಂತೆ ನನಗೋಸ್ಕರ ಏನೂ ತಂದಿಲ್ವಾ ಅಂತಂದ್ರಂತೆ ಇಂಥ ಪೀತಾಂಬರವನ್ನು ಉಟ್ಕೊಂಡಿರತಕ್ಕ ಉಟ್ಕೊಳ್ಳೋಕ್ ಕೊಟ್ಟಿರತಕ್ಕಂಥ ಭಗವಂತನ ಮುಂದೆ ಈ ಅವಲಕ್ಕಿ ಏನಾದರೂ ಸಹಿತ ತೋರಿಸ್ಬಿಡ್ತು ಅಂದರೆ ಭಗವಂತ ಏನೋ ನಮ್ಮವನು ಅಲ್ಲಿ ಸುತ್ತಮುತ್ತಲು ಇರತಕ್ಕಂತಹ ಸೇವಕರುಗಳು ಹದಿನಾರು ಸಾವಿರದ ನೂರೆಂಟು ಮಂದಿ ನಗೋದಿಲ್ವಾ ನನ್ನನ್ನು ನೋಡಿ ಅದಕ್ಕೋಸ್ಕರ ಬೇಡ ಮುಂಟಂತೆ ಹೇಳಿ ಆ ಗಂಟನ್ನು ಹಾಗೇ ಇಟ್ಕೊಂಡಿದ್ದಂತೆ ಆ ಗಂಟನ್ನು ಬಿಡಿಸಿದ್ದೇ ಭಗವಂತ ಬಡತನ ಎಂಬತಕ್ಕಂಥ ಗಂಟನ್ನು ಬಿಡಿಸದ ಅವಲಕಿಯ ಗಂಟನ್ನು ಬಿಡಿಸ್ತಾ ಇದ್ದಾನೆ ಭಗವಂತ ಅದಕ್ಕೆ ಬಂಧಕೋ ಭವಪಾಶಾಶ್ಚ ಭವಪಾಶಾಶ್ಚ ಮೋಚಕ ಕೊನೆಗೆ ಭಗವಂತ ಏನೋ ತಂದಿದೆಯಲ್ಲ ಈ ಗಂಟು ಓಮ್ಟ್ ಅಂತ ಹೇಳಿ ಕೈ ಹಾಕ್ತಾ ಇದ್ದಾನೆ ಅದು ಮೊದಲೇ ಶತಛಿದ್ರವಾಗಿರತಕ್ಕಂಥದ್ದು ಅಲ್ಲೇ ಮುಟ್ಟಿದ ತಕ್ಷಣವೇ ಎಲ್ಲ ಹಾರದೋಯಿತು ಕೆಳಗಡೆಗೆ ಬೀಳ್ತಾರೆ ಅಲ್ಲೇ ಅದನ್ನು ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಮುಷ್ಟಿ ಅವಲಕ್ಕಿ ಎಂಬತಕ್ಕಂಥದ್ದು ಮಾತ್ರ ಬ್ಯಾಲೆನ್ಸ್ ಇತ್ತು ಸ್ವೀಕಾರವನ್ನು ಮಾಡಿದ್ರು ಅವನಿಗೆ ಯಾವ ರೀತಿಯಲ್ಲಿ ಸಂಪತ್ತು ಕೊಡಬೇಕು ಆ ರೀತಿಯಲ್ಲಿ ಸಂಪತ್ತನ್ನು ಕೊಡ್ತಾ ಇದ್ದಾರೆ ಇಷ್ಟು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಹಾಗೆ ಇಲ್ಲಿ ನನ್ನ ಜನರಿಗೆ ಭವಬಂಧ ಮೋಚನ ಭವಬಂಧನ ಎಂಬತಕ್ಕಂಥದ್ದನ್ನು ಮೋಚನವನ್ನು ಮಾಡ್ತಾ ಇದ್ದೀನಿ ಕೊನೆಗೆ ಎನ್ನ ವೈಕುಂಠ ಲೋಕವನ್ನೇ ಆಗತಾ ಇದ್ದೀನಿ ಎನ್ನ ನಾಮ ಸ್ಮರಣೆ ಪಾಪಾಟವಿಗೆ ಕಾಳ್ಗಿಚ್ಚು ಪ್ರತಿ ಕ್ಷಣದಲ್ಲಿ ಬೇಕಾದಷ್ಟು ಪಾಪವನ್ನು ನಾವು ಮಾಡ್ತಾ ಇದ್ದೀವಿ ಲೆಕ್ಕವೇ ಇಲ್ಲ ಅಷ್ಟು ಪಾಪವನ್ನು ಮಾಡುತ್ತಾ ಇದ್ದೀವಿ ಅಂತಹ ಯಾವ ಪಾಪವೆಲ್ಲವನ್ನೂ ಸಹಿತ ಪರಿಹಾರ ಮಾಡತಕ್ಕಂತಹದ್ದು ಒಂದೇ ಎಂಬುದಾಗಿ ಹೇಳ್ತಾ ಇದ್ದಾರೆ ಯಾವುದು ಎಂಬುದಾಗಿ ಹೇಳಿದ್ರೆ ನನ್ನ ನಾಮ ಸ್ಮರಣೆ ಭಗವಂತನ ನಾಮಸ್ಮರಣೆ ಎಂಬತಕ್ಕಂಥದ್ದು ಇದೆಯಲ್ಲ ಅದು ಕಾಡ್ಗಿಚ್ಚಿದ್ದಂತೆ ಯಾವುದಕ್ಕೆ ನಮ್ಮ ಪಾಪ ಎಂಬತಕ್ಕಂತಹ ಕಾಡಿಗೆ ಕಾಡ್ಗಿಚ್ಚಿದ್ದಂತೆ ಇರತಕ್ಕಂತಹದ್ದು ಅದರಿಂದ ನನ್ನನ್ನು ಸ್ಮರಣೆಯನ್ನು ಮಾಡು ಎಂಬುದಾಗಿ ಹೇಳ್ತಾ ಇನ್ನೂ ನೀನು ಅನ್ಯರನೋ ಬೀಳ್ಕೊಟ್ಟು ಅನ್ಯರನೋ ಅಂತ ಎಂಬುದಾಗಿ ಹೇಳಿದ್ರೆ ಬೇರೆ ಬೇರೆ ಯಾವುದಾದ್ರೂ ಒಂದು ದೇವತೆಗಳನ್ನು ಸರ್ವೋತ್ತಮ ದೇವತಾ ಅಂತೇಳಿ ಚಿಂತನೆಯನ್ನು ಮಾಡ್ತಾ ಇತ್ತು ಅಂದರೆ ಅದನ್ನೆಲ್ಲವನ್ನು ಸಹಿತ ಪಕ್ಕದಲ್ಲಿ ಇಟ್ಟುಬಿಡು ಅಂತ ಹೇಳ್ತಾ ಇದ್ದಾರೆ ಯಾರಾದರೂ ಮನೆಗೆ ನೆಂಟರು ಬಂತು ಅಂತಂದರೆ ಹಿಂದಿನ ಕಾಲದೊಳಗಡೆಗೆ ಅವ್ರನ್ನೆಲ್ಲರೂ ಸಹಿತ ಅಲ್ಲೇ ಅವ್ರಿಗೆ ಗಾಡಿಯನ್ನು ಕಟ್ಟಿಕೊಟ್ಟು ಮತ್ತು ಸ್ವಲ್ಪ ಮುಂದುವರೆದಿತ್ತು ಅಂದರೆ ಬಸ್ಸೆಲ್ಲ ಬರುವಂತಹ ಕಾಲದೊಳಗಡೆಗೆ ಬಸ್ ಸ್ಟ್ಯಾಂಡ್ವರೆಗೂ ಸಹಿತ ಬಿಟ್ಟು ಬಿಟ್ಟು ಆ ನಂತರದೊಳಗಡೆ ಮನೆಗೆ ಬರೋರಂತೆ ಅಲ್ಲೇ ಆ ರೀತಿಯಲ್ಲಿ ಅವರನ್ನು ಬೀಳ್ಕೊಡುಗೆಯನ್ನು ಕೊಡತಕ್ಕಂತಹದ್ದು ಆ ರೀತಿಯಲ್ಲಿ ಯಾವುದಾದ್ರೂ ಒಬ್ಬ ದೇವತೆಯನ್ನು ನೀನಾದರೂ ಸಹಿತ ಸರ್ವೋತ್ತಮ ದೇವತಾ ಅಂತೇಳಿ ಚಿಂತನೆ ಮಾಡ್ತಾ ಇತ್ತು ಅಂತಂದರೆ ಅವ್ರನ್ನೆಲ್ ಸಹಿತ ಬೀಳ್ಕೊಟ್ಬಿಡು ಅಲ್ಲ ನಿನ್ನ ಮನೆಯಿಂದ ಹೊರಗಡೆಗೆ ಇಡ್ತಕ್ಕಂತಹವನಾಗೋ ನನ್ನನ್ನು ಸರ್ವೋತ್ತಮ ದೇವತಾ ಎಂಬುದಾಗಿ ಚಿಂತನೆಯನ್ನು ಮಾಡೋ ಅಂದರೆ ಭಗವಂತನನ್ನು ಮಾತ್ರ ಸರ್ವೋತ್ತಮ ದೇವತಾ ಅಂತೇಳಿ ಚಿಂತನೆಯನ್ನು ಮಾಡ್ಬಿಡ್ತೀವಿ ಬೇರೆ ದೇವತೆಗಳು ಯಾರು ಸ್ಮರಣೆಯನ್ನು ಮಾಡೋದಿಲ್ಲ ಎಂಬುದಾಗಿ ಹೇಳ್ತಂದರೆ ಹಾಗೆ ಮಾಡಬಾರದಂತೆ ಸತ್ಯ ಜಗತ್ತಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣನಧಿಕನೆಂದು ಸಾರಿರೈ ಭಗವಂತ ಒಬ್ಬನೇ ದೊಡ್ಡವ ಅಂತ ಹೇಳಿ ಹೇಳಲಿಕ್ಕೆ ಹೋಗಬಾರದಂತೆ ಅಲ್ಲೇ ಅನೇಕ ದೇವತೆಗಳಿಂದಲೂ ಸಹಿತ ವಿಭಿನ್ನನಾಗಿರತಕ್ಕಂತಹವನು ನಮ್ಮ ಭಗವಂತ ಎಂಬುದಾಗಿ ಗುಣಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ನೀನು ಅನ್ಯರನೋ ಬೀಳ್ಕೊಟ್ಟು ಎನ್ನ ಚರಣದೊಳಿಟ್ಟು ಮನವನು ನನ್ನ ಪಾದಾರವಿಂದದೊಳಗಡೆಗೆ ನೀನು ಮನಸ್ಸನ್ನು ಇಡ್ತಕ್ಕಂತಹ ಅದಕ್ಕೋಸ್ಕರ ನೋಡಿರಿ ನಮ್ಮ ತಿಮ್ಮಪ್ಪ ನಿಂತ್ಕೊಂಡಿರೋದು ಹೇಗೆ ನಿಂತ್ಕೊಂಡಿದ್ದಾನೆ ಅಂದರೆ ಹೀಗೆ ಕೈ ಇಟ್ಬಿಟ್ಟಿದ್ದಾನೆ ಅಲ್ಲೇ ಹೀಗೆ ಇಟ್ಕೊಂಡಿದ್ದಾನೆ ಏನು ಅಂತಂದರೆ ಹಣದ ಮೇಲೆ ವ್ಯಾಮೋಹವನ್ನು ಬಿಟ್ಟುಬಿಡೋ ಅವಾಗೇನಾಗುತ್ತೆ ನನ್ನ ಪಾದಾರವಿಂದ ಎಂಬತಕ್ಕಂಥದ್ದು ಸಿಗುತ್ತೆ ಅಥವಾ ನನ್ನ ಪಾದಾರವಿಂದ ಸಿಗಬೇಕಾಗಿತ್ತು ಅಂತಂದರೆ ನಿನಗೆ ಹಣದ ಮೇಲೆ ವ್ಯಾಮೋಹ ಬಿಡಬೇಕು ಎರಡೂ ಇಟ್ಕೊಂಡಿರ್ತೀನಿ ಅಂತಂದರೆ ಆಗೋದಿಲ್ಲ ಸಣ್ಣ ಹುಡುಗರು ಮನೆ ಒಳಗಡೆಗೆ ಯಾವ್ದೋ ಒಂದು ಅಲ್ಲೇ ಟಿ ವಿ ಎಸ್ ಏನಾರ ಇತ್ತು ಅಂತಂದರೆ ಆ್ಯಕ್ಸಿಡೆಂಟ್ರೂ ಕೊಡ್ತಾ ಇರ್ತಾರೆ ಬ್ರೇಕು ಹಿಡಿತಾ ಇರ್ತಾರೆ ಅಲ್ಲ ಯಾವ್ದಾನ ಒಂದು ಮಾಡಬೇಕು ಇಲ್ಲ ಎಕ್ಸಿಲೇಟ್ರ್ ಕೊಡಬೇಕು ಅಲ್ಲ ಇಲ್ಲ ಬ್ರೇಕ್ ಹಿಡಿಯೋದನ್ನು ಬಿಡಬೇಕು ಇಲ್ಲೇ ಎಕ್ಸಿಲೇಟರು ಕೊಡ್ತೀನಿ ಬ್ರೇಕು ಹಿಡಿತೀನಿ ನಿಮ್ಠನಂದ್ರೆ ಇಲ್ಲ ಎಕ್ಸಿಲೇಟರ್ ವೈರ್ ಕಟ್ ಆಗುತ್ತೆ ಇಲ್ಲ ಬ್ರೇಕ್ ವೈರ್ ಕಟ್ ಆಗೋಗ್ಬಿಡುತ್ತೆ ಆ ರೀತಿಯಲ್ಲಿ ಎರಡನ್ನೂ ಮಾಡ್ತೀವಿ ಎಂಬುದಾಗಿ ಹೇಳಿದ್ರೆ ಅದು ಸಾಧನೆ ಆಗತಕ್ಕಂಥದ್ದಲ್ಲ ಅದಕ್ಕೋಸ್ಕರವಾಗಿ ವ್ಯಾಮೋಹ ಎಂಬತಕ್ಕಂಥದ್ದನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ ಎನ್ನ ಆಚರಣೋದು ಇಟ್ಟು ಅಂದರೆ ನಿನ್ನ ಮನಸ್ಸನ್ನು ನನ್ನ ಪಾದಾರವಿಂದದಲ್ಲಿ ಇಡತಕ್ಕಂತಹವನಾಗಿ ಆಗೋ ಘನ್ನ ಬಕುತಿಯ ಮಾಡೋ ಅಂದರೆ ಸಾಮಾನ್ಯವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡಲಿಕ್ಕೆ ಹೋಗಬೇಡ ಅಲ್ಲೇ ಏನೋ ಸ್ನೇಹಿತರ ಹತ್ತಿರಕ್ಕೆ ಅಲ್ಲೇ ಹೇಗೆ ಅಂತಂದರೆ ಓ ಬಂದ್ರಾ ಪರವಾಗಿಲ್ಲ ಒಂದು ಸರಿ ಕೂತ್ಕೊಳ್ಳಿ ಅಂಥೇಳಿ ಒಂದು ಹತ್ತು ನಿಮಿಷ ಅವ್ರ ಹತ್ರ ಮಾತಾಡೋದು ಆನಂತರದೊಳಗಡೆಗೆ ಅವರು ಹೊರಟ ಅಂತಂದರೆ ಮತ್ತು ಅವರ ಕಡೆಯಲ್ಲಿ ನಾವು ಹೆಚ್ಚಿಗೆ ಚಿಂತನೆ ಎಂಬತಕ್ಕಂಥದ್ದನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಹಾಗೆ ಭಗವಂತನನ್ನು ಅಲ್ಪ ಚಿಂತನೆಯನ್ನು ಮಾಡಿ ಬಿಟ್ಬಿಡೋದೇನೋ ಅಂತಂದರೆ ಆ ರೀತಿಯಲ್ಲಿ ಮಾಡಲಿಕ್ಕೆ ಹೋಗಬಾರ್ದು ಘನ್ನ ಭಕುತಿಯ ನಿರಂತರವಾಗಿ ಭಗವಂತನ ಭಕ್ತಿ ಎಂಬತಕ್ಕಂತಹದ್ದನ್ನು ಮಾಡತಕ್ಕಂತಹವನಾಗಿ ಸುಕೃತವ ಕೂಡು ನಲಿದಾಡು ನೀನು ಯಾಲ್ ಎಲ್ಲಿವರೆಗೂ ಸಹಿತ ನನ್ನನ್ನು ಚಿಂತನೆಯನ್ನು ಮಾಡ್ತಾ ಇದೆಯೋ ಅಲ್ಲಿವರೆಗೂ ಸಹಿತ ಸುಖ ಎಂಬತಕ್ಕಂತಹದ್ದು ನಿನಗೆ ಇರುತ್ತೆ ಇದರಿಂದ ನಲಿದಾಡತಕ್ಕಂತಹವನಾಗಿ ಹಾಗು ಅಂತ ಹೇಳಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಮಾಡಬೇಕಾಗಿರತಕ್ಕಂಥ ಪ್ರಧಾನವಾಗಿರತಕ್ಕಂಥ ಸಾಧನ ಯಾವುದು ಅಂತ ಹೇಳಿ ತಿಳಿಸುತ್ತಾ ಇದ್ದಾರೆ ಸ್ನಾನದಾನ ಧ್ಯಾನಗಳ ನನುಮಾನವಿಲ್ಲದೆ ಮಾಡ್ಬೋದು ದರಿಂದೇನು ಹಾನಿಯು ನಿನಗೆ ಬಾರದು ಎನ್ನ ಕರುಣದಲ್ಲಿ ದೀನತನು ಪೊರೆಯದಿರು ಪೊರೆಯದಿರೋ ಬಲು ಹೀನ ಜನರೊಡನಾಡದಿರೋ ಸುಜ್ಞಾನಿಗಳ ನನುಸರಿಸಿ ಎನ್ನ ಚರಿತ್ರೆಗಳ ಕೇಳು ಸ್ನಾನ ದಾನ ಧ್ಯಾನ ಇದು ಮೂರು ಸಹಿತ ಅತ್ಯವಶ್ಯಕವಾಗಿರತಕ್ಕಂಥದ್ದು ಒಂದು ಕಡೆಯಲ್ಲಿ ತಿಳಿಸ್ತಕ್ಕಂಥದ್ದುಂಟು ಏಕಾದಶ್ಯಾ ಮಹಾದಿನೇ ಅವಶ್ಯಂ ಭೋಜನತ್ರಯಂ ಅಂತ ಹೇಳ್ತಾ ಇದ್ದಾರೆ ಇಂಥ ಪ್ರಮಾಣ ಸಿಕ್ಬಿಡ್ತು ಅಂದರೆ ಭಾಳ ಸುಲಭ ಆಗೋಗ್ಬಿಡುತ್ತೆ ಅಲ್ಲೇ ಏಕಾದಶ್ಯ ಮಹಾದಿನೇ ಏಕಾದಶಿಯಂತಹ ಹೇಗೆ ಅಲ್ಲೇ ಅವಶ್ಯಂ ಭೋಜನತ್ರಯಂ ಅಂತ ಹೇಳಿ ಅಲ್ಲೇ ಮೂರು ಬಾರಿ ತಿನ್ಬೋದು ಅಂತ ಹೇಳಿ ಅರ್ಥ ಬರುತ್ತದು ಅಲ್ಲೇ ಹಾಗಿತ್ತು ಅಂದರೆ ಅಲ್ಲೇ ಮೂರು ಮೂರು ಸಲ ತಗೋಬೋದು ಆಚಾರ್ಯ ಅಂತ ಹೇಳಿ ಕೇಳಲಿಕ್ಕೆ ಹೋಗಬಾರ್ದು ಸ್ವಲ್ಪ ನಿಧಾನವಾಗಿ ಅದರ ಚಿಂತನೆಯನ್ನು ಮಾಡ್ತಕ್ಕಂಥ ಅಲ್ಲೇ ಬೇರೆ ದಿವಸಗಳಲ್ಲಿ ಎರಡು ಬಾರಿ ಅಂತ ಹೇಳ್ತಾ ಇದ್ದಾರೆ ಸೂರ್ಯ ಇದ್ದಾಗ ಒಂದು ಅಲ್ಲೇ ಸೂರ್ಯ ಇಲ್ದಿದ್ದಾಗ ಒಂದು ಅಂತ ಹೇಳಿ ಅಂದರೆ ಬೆಳಗ್ಗಿನ ಭೋಜನ ಒಂದು ರಾತ್ರಿಯ ಭೋಜನ ಅಂತ ಹೇಳ್ತಾ ಇದ್ದಾರೆ ಇದು ಏಕಾದಶಿ ದಿವಸ ಮೂರು ಬಾರಿ ತಿನ್ನು ಅಂತ ಹೇಳ ಅರ್ಥ ಬರ್ತಾ ಇದೆ ಹಾಗೆನ ಮಾಡಿಬಿಡ್ತು ಅಂದರೆ ಅನರ್ಥ ಎಂಬತಕ್ಕಂತಹದ್ದು ಹಾಗೆ ಚಿಂತನೆ ಏನು ಮಾಡಬಾರ್ದು ಏಕಾದಶಿಯ ಮಹಾದಿನೇ ಅಲ್ಲೇ ಅವಶ್ಯಂ ಭೋಜನತ್ರಯಂ ಅಲ್ಲ ಭೋ ಜನ ತ್ರಯಂ ಅಂತ ಹೇಳಿ ಅಲ್ಲೇ ಭೋ ಅಂತಂದರೆ ಮನುಷ್ಯನಿಗೆ ಸಂಬೋಧನೆಯನ್ನು ಮಾಡತಕ್ಕಂಥ ದೂರದಲ್ಲಿರುವಂತಹ ಅವರಿಗೆ ಸಂಬೋಧನೆ ಏ ಅಂಬಿಟ್ಟು ಅಂತ ಹೇಳಿ ಕರೀತಾರಲ್ಲ ಆ ರೀತಿಯಲ್ಲಿ ಭೋ ಎಲ್ಲ ಮನುಷ್ಯರುಗಳಿರ ಜನ ಅಲ್ಲೇ ಜನರುಗಳಿಗೆ ಸಂಬೋಧನೆಯನ್ನು ಮಾಡುತ್ತಾ ತ್ರಯ ಮೂರು ಅತ್ಯವಶ್ಯಕವಾಗಿ ಮಾಡಲೇಬೇಕಾಗಿರತಕ್ಕಂಥದ್ದು ಯಾವುದು ಅಂದರೆ ಶ್ರವಣ ಮನನ ಧ್ಯಾನ ಈ ಮೂರು ಅತ್ಯವಶ್ಯಕವಾಗಿರಬೇಕು ಏಕಾದಶಿ ದಿವಸ ಅಂದರೆ ಅದು ಬಿಟ್ಟು ಬೇರೆ ಏನೂ ಸಹಿತ ಮಾಡಬಾರ್ದು ಅಲ್ಲೇ ಪದಾರ್ಥಗಳ ಮೇಲೂ ಸಹಿತ ಧ್ಯಾನ ಮಾಡಬಾರ್ದು ಅಂತ ಹೇಳ್ತಾ ಇದ್ದರೆ ಅಲ್ಲೇ ಏಕಾದಶಿ ಒಳಗಡೆಗೆ ಸಾತ್ವಿಕ ರಾಜಸ ತಾಮಸ ಎಂಬತಕ್ಕಂಥ ಮೂರು ಗುಣಗಳಿದೆಯಂತೆ ಅಲ್ಲೇ ತಾಮಸ ಅಂತಂದರೆ ಬೇರೆಯವ್ರು ಮಾಡ್ತಿದ್ದಾರೆ ಅಂತ ಹೇಳಿ ನೋಡಿಕೊಂಡು ಇವನು ಸಹಿತ ಅಲ್ಲಿ ಏಕಾದಶಿ ಮಾಡೋದಕ್ಕೆ ಹೊರಟನಂತೆ ಅದು ತಾಮಸ ಗುಣ ಅಲ್ಲೇ ನಾನು ಸಹಿತ ಕಷ್ಟಪಡ್ತಿದ್ದೀನಿ ಹೇಳಿ ಎಲ್ಲರೂ ತಿಳ್ಕೊಳ್ಳಿ ಅಂಥದ್ದು ಹಾಂ ಅದು ಒಳ್ಳೆಯದಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲೇ ಹಾಗೆ ಅದು ತಾಮಸ ಏಕಾದಶಿ ಅಂತ ಹೇಳಿ ಕರೆಸ್ಕೊಂಡ್ಬಿಡುತ್ತೆ ಇನ್ನು ರಾಜಸ ಏಕಾದಶಿ ಅಂತಂದ್ರೆ ಏನು ಅಂತಂದರೆ ಪಾಪ ಅವನು ಒಳ್ಳೆ ರೀತಿಯಲ್ಲೇ ಏಕಾದಶಿ ಮಾಡ್ತಾ ಇರ್ತಾನೆ ಅಲ್ಲೇ ನಾಳೆ ದಿವಸ ವ್ರತ ಪ್ರಾರಂಭ ಆಗೋಗ್ಬಿಟ್ಟಿದೆ ಅಲ್ಲೇ ಅಡುಗೆ ಏನು ಮಾಡಬೇಕು ಅಂತೇಳಿ ಚಿಂತನೆ ಮಾಡ್ತಾ ಮಾಡ್ತು ಅಂತಂದರೆ ಅಲ್ಲೇ ಅದು ಸೆಕೆಂಡ್ ಗ್ರೇಡ್ ಅಂತ ಹೇಳ್ತದ್ದು ಅಲ್ಲೇ ಇನ್ನು ಭಗವಂತ ಪ್ರೀತನಾಗಲಿ ಎಂಬುದಾಗಿ ಹೇಳಿ ಯಾವ ವ್ಯಕ್ತಿ ಏಕಾದಶಿಯಾದಿ ಉಪವಾಸಗಳನ್ನು ಮಾಡ್ತಾ ಇದ್ದಾರೋ ಅದು ಅತ್ಯಂತ ಸಾತ್ವಿಕತಮವಾಗಿರತಕ್ಕಂತಹ ಏಕಾದಶಿ ಅಂದರೆ ನಾವು ಮಾಡತಕ್ಕಂಥ ವ್ರತಾನುಷ್ಠಾನ ಸಂಧ್ಯಾ ವಂದನೆ ಜಪ ತಪ ಸ್ನಾನ ಏನೇ ಆಗಿರಲಿ ಅದು ಭಗವದ್ ಅನುಗ್ರಹಕ್ಕೋಸ್ಕರವಾಗಿನೇ ಇರಬೇಕೇ ಹೊರತು ಬೇರೆ ರೀತಿಯಲ್ಲಿ ಇರಬಾರ್ದು ನರಕಾದಿ ಅನರ್ಥಗಳಾಗತ್ತೆ ಎಂಬುದಾಗಿ ಚಿಂತನೆಯನ್ನು ಮಾಡುತ್ತಾ ಯಾವ ವ್ಯಕ್ತಿ ಸಂಧ್ಯಾ ವಂದನೆ ಇತ್ಯಾದಿಗಳನ್ನು ಮಾಡ್ತಾ ಇದ್ದಾನೋ ಅದು ಒಳ್ಳೆಯದಲ್ಲ ಅಂತ ಹೇಳ್ತಾ ಇದ್ದೆ ಮತ್ತು ಯಾವ ಕಾರಣಕ್ಕೋಸ್ಕರವಾಗಿ ಸಂಧ್ಯಾ ವಂದನೆ ಏಕಾದಶಿ ವ್ರತಾನುಷ್ಠಾನಗಳು ಎಂಬುದಾಗಿ ಹೇಳಿದ್ರೆ ಭಗವದ್ ಅನುಗ್ರಹಕ್ಕೋಸ್ಕರವಾಗಿಯೇ ನಾವು ಈ ಒಂದು ವ್ರತಾನುಷ್ಠಾನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ಸ್ನಾನ ದಾನ ಧ್ಯಾನಗಳನ್ನು ಅನುಮಾನವಿಲ್ಲದೆ ದೇವರು ಕಾಪಾಡ್ತಾನೋ ಇಲ್ವೋ ಎಂಬುದಾಗಿ ಇಟ್ಕೊಳ್ತಂದ್ರೆ ಅಲ್ಲ ಯಾವುದೋ ಒಂದು ಪ್ರಶ್ನೆ ಬಂದಿರುತ್ತೆ ಅದಕ್ಕೆ ಉತ್ತರ ಇದೋ ಅದು ಅಂತ ಹೇಳಿ ತೊಂದರೆ ಅಲ್ಲೇ ಅದು ಏನು ಬೇಕಣಾ ಇರಲಿ ಬೇಡ ಅದು ಸಂಶಯ ಇದೆ ಅದಕ್ಕೋಸ್ಕರ ಎಲ್ಲಾನು ಬಿಟ್ಬಿಡೋಣ ಅಂತ ಹೇಳಿ ಬಿಟ್ಬಿಡು ತೊಂದರೆ ಅವ್ನಿಗೆ ಮಾರ್ಕ್ಸ್ ಕೊಡ್ತಾರೆ ಅನ್ನೋಂತಂದರೆ ಮಾರ್ಕ್ಸ್ ಕೊಡೋದಿಲ್ಲ ಅವನಿಗೆ ಆ ರೀತಿಯಲ್ಲಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಅನುಮಾನ ಎಂಬತಕ್ಕಂತಹದ್ದನ್ನು ಬಿಡು ಭಗವಂತ ಕಾಪಾಡ್ತಾನೆ ಎಂಬತಕ್ಕಂತಹ ಒಂದು ಗುಣವನ್ನು ಚಿಂತನೆಯನ್ನು ಮಾಡು ಅದಕ್ಕೋಸ್ಕರ ಸ್ನಾನ ದಾನ ಧ್ಯಾನ ಎಂಬತಕ್ಕಂತಹದ್ದನ್ನು ಮಾಡಬೇಕು ಯಾವಾಗ ಸ್ನಾನ ಮಾಡಬೇಕು ಅರುಣೋದಯಕ್ಕಿಂತ ಪೂರ್ವದಲ್ಲಿ ಎದ್ದು ಸಿದ್ಧನಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ದಾನವನ್ನು ಮಾಡಬೇಕು ಯೋಗ್ಯರಾಗಿರತಕ್ಕಂತಹವರಿಗೆ ದಾನವನ್ನು ಮಾಡಬೇಕು ಅವನು ಪಾತ್ರನಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಧ್ಯಾನವನ್ನು ಮಾಡಬೇಕು ಭಗವದ್ಗುಣಗಳನ್ನೇ ಧ್ಯಾನವನ್ನು ಮಾಡಬೇಕೆ ಹೊರತು ಬೇರೆದನ್ನು ಧ್ಯಾನವನ್ನು ಮಾಡಲಿಕ್ಕೆ ಹೋಗಬಾರ್ದು ಬರೀ ಸ್ನಾನ ಮಾಡು ಅಂತ ಹೇಳಿದರೆ ಸ್ನಾನ ಮಾಡಿ ಬಿಟ್ಬಿಟ್ರೆ ಆಗೋಗ್ಬಿಡುತ್ತ ಅಂತಂದರೆ ಓ ಇಲ್ಲ ಸಂಧ್ಯಾವನ್ನೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ತಿಳಿಸುತ್ತಾ ಇದ್ದಾರೆ ಸಂಧ್ಯಾ ವಂದನೆಗೆ ಕಾಲವನ್ನು ಹೇಳ್ತಾ ಇದ್ದಾರೆ ಒಂದು ಸಂಧ್ಯಾ ವಂದನೆಯನ್ನು ಸೂರ್ಯ ಇರೋವಾಗ ಮಾಡಬೇಕಂತೆ ಇನ್ನೊಂದು ಸಂಧ್ಯಾ ವಂದನೆಯನ್ನು ನಕ್ಷತ್ರ ಇರೋವಾಗ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಮಾಡ್ತಿದ್ದೀವಲ್ಲ ಅಂತ ಹೇಳಿ ನಾವು ತಿಳ್ಕೊಳ್ತೀವಿ ಅಲ್ಲೇ ಬೆಳಗಿನ ಸಂಧ್ಯಾ ವಂದನೆಯನ್ನು ಅಲ್ಲೇ ಸೂರ್ಯ ಇರೋವಾಗ ಮಾಡ್ತೀವಿ ಅಲ್ಲೇ ಸಾಯಂ ಸಂಧ್ಯಾ ವಂದನೆಯನ್ನು ನಕ್ಷತ್ರ ಇರೋವಾಗ ಮಾಡ್ತೀವಿ ಶ್ರೀಮದಾಚಾರ ಅದೆಲ್ಲ ಹೇಳಿರೋವಂಥದ್ದು ಪ್ರಾತಃ ಸಂಧ್ಯಾ ವಂದನೆಯನ್ನು ನಕ್ಷತ್ರ ಇರೋವಾಗ ಮಾಡಬೇಕಂತೆ ಅಲ್ಲೇ ಸಾಯಂ ಸಂಧ್ಯಾ ವಂದನೆಯನ್ನು ಸೂರ್ಯ ಇರೋವಾಗ ಮಾಡಬೇಕು ನಾವು ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡ್ಬಿಟ್ಟಿದ್ವಿ ಅಲ್ಲೇ ಕೆಲಸಕ್ಕೆ ಹೋಗ್ತಿದ್ವಿ ಉಪನ್ಯಾಸಕ್ಕೆ ಹೋಗಿದ್ವಿ ಅದನ್ನು ಬಿಡಲಿ ಅಂದರೆ ಆದಷ್ಟು ಸಕಾಲಕ್ಕೆ ಸಂಧ್ಯಾ ವಂದನೆಯನ್ನು ಮಾಡತಕ್ಕಂತಹವರಾಗಿ ಆಗಬೇಕು ಏಕೆಂದರೆ ವಾಲಕ್ಕಿಲ್ಯರು ಎಂಬುದಾಗಿ ನಾವು ಮೊನ್ನೆ ದಿವಸ ಏನು ಉಪನ್ಯಾಸದಲ್ಲಿ ಅವ್ನು ಕೇಳಿದ್ವೋ ಅವರೆಲ್ಲರೂ ಸಹಿತ ಸೂರ್ಯನಿಗೆ ಅಭಿಮುಖವಾಗಿ ಸಕಾಲಕ್ಕೆ ಅರ್ಘ್ಯವನ್ನು ಕೊಡ್ತಾರಂತೆ ಆ ಅರ್ಘ್ಯದ ಬಲದಿಂದ ಸೂರ್ಯದೇವರ ರಥ ಎಂಬತಕ್ಕಂಥದ್ದು ಮುಂದೋಗುತ್ತೆ ಓ ಸರಿ ಹಾಗಿದ್ರೆ ನಾವು ಕೊಡುವಂತಹ ಒಂದು ಅರ್ಘ್ಯದಿಂದಲೇನೆ ಅವರು ರಥ ಮುಂದೆ ಹೋಗುವಂಥದ್ದು ಅಂದರೆ ನಮ್ಮ ಒಂದು ಅಪೇಕ್ಷೆ ಎಂಬತಕ್ಕಂಥ ಸೂರ್ಯ ಇದೆ ಎಂಬುದಾಗಿ ಚಿಂತನೆಯನ್ನು ಮಾಡಲಿಕ್ಕೆ ಹೋಗಬಾರ್ದು ನೀನು ಕೊಟ್ಟರೆ ಪುಣ್ಯ ಎಂಬತಕ್ಕಂಥದ್ದು ಉಂಟು ಅದಕ್ಕೋಸ್ಕರ ಸ್ನಾನ ಇತ್ಯಾದಿಗಳನ್ನು ಅತ್ಯವಶ್ಯಕವಾಗಿ ಅವನಾಗಿ ಧ್ಯಾನವನ್ನೂ ಸಹಿತ ಅವನಾಗೋ ಮಾಡ್ಬೋದು ಇದರಿಂದ ಏನು ಹಾನಿಯೋ ನಿನಗೆ ಹಾನಿ ಎಂಬತಕ್ಕಂಥದ್ದು ಬರೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಏಕೆಂದರೆ ಎನ್ನ ಕರುಣದಲ್ಲಿ ಯಾವ ವ್ಯಕ್ತಿ ನನ್ನ ಕಡೆಯಲ್ಲಿ ಬರ್ತಾ ಇದ್ದಾನೋ ಅವನನ್ನು ರಕ್ಷಣೆ ಮಾಡ್ತೀನಿ ಎಂಬತಕ್ಕಂಥದ್ದು ಭಗವಂತನ ಒಂದು ಪ್ರತಿಜ್ಞೆ ಆದ್ದರಿಂದ ಭಗವಂತ ಸಂರಕ್ಷಣೆ ಮಾಡ್ತಾನೆ ಎಂಬತಕ್ಕಂಥ ನಂಬಿಕೆಯನ್ನು ಇಟ್ಟು ಸ್ನಾನ ದಾನ ಧ್ಯಾನ ಇತ್ಯಾದಿಗಳನ್ನು ಮಾಡಬೇಕು ಅಂತ ಹೇಳ್ತಾ ದೀನತನುವನು ಪೊರೆಯದಿರೋ ಈ ದೇಹ ಎಂಬತಕ್ಕಂತಹದ್ದು ನಿರಂತರವಾಗಿರುತ್ತೆ ಏನಂತಂದರೆ ನಿರಂತರವಾಗಿರತಕ್ಕಂಥದ್ದಲ್ಲ ಯಾವತ್ತು ಬೇಕಾದರೂ ಸಹಿತ ಹೋಗಿಬಿಡಬಹುದು ಅಲ್ಲೇ ಗಾಳಿಗಿಕ್ಕಿದ ದೀವಿಗೆ ಎಂದದಿ ಈ ದೇಹ ನಿತ್ಯವಲ್ಲಣ್ಣ ಅಲ್ಲೇ ದೊಡ್ಡ ಗಾಳಿ ಬರ್ತಾ ಇರುತ್ತೆ ಅದಕ್ಕೆ ಮಧ್ಯದೊಳಗಡೆಗೆ ಒಂದು ಹಣತೆಯೊಳಗಡೆಗೆ ಅಲ್ಲೇ ದೀಪವನ್ನು ಹಚ್ಚಿಟ್ಟುಬಿಡ್ತು ಅಂತಂದರೆ ಅದು ಎಷ್ಟೋ ತುರಿಯತ್ತೆ ಅಂತಂದರೆ ಟೈಮ್ ಹೇಳಲಿಕ್ಕೆ ಆಗಲ್ಲ ಇದ್ದರೂ ಇರ್ಬೋದು ಹೋದರೂ ಹೋಗ್ಬೋದು ಆ ರೀತಿಯಾಗಿರತಕ್ಕಂಥ ಒಂದು ಸ್ಥಿತಿ ಅದಕ್ಕೋಸ್ಕರ ದೀನತನೋವನ್ನು ಪೊರೆಯದಿರೋ ಈ ದೇಹ ಎಂಬತಕ್ಕಂಥದ್ದು ಇವತ್ತಿರುತ್ತೆ ನಾಳೆ ಹೊರಟೋಗಿಬಿಡುತ್ತೆ ಇದರ ಮೇಲೆ ಅಭಿಮಾನ ಎಂಬತಕ್ಕಂಥದ್ದನ್ನು ಹಾಕಿಕೊಳ್ಳಬೇಡ ಬಲು ಹೀನ ಜನರೊಳಗಾಡದಿರೋ ಅಲ್ಲೇ ದುಷ್ಟರ ಸಹವಾಸ ಎಂಬತಕ್ಕಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡ ಹೀನ ಜನರೊಳಗಾಟ ಶ್ವಾನಾದಿಗಳ ಕೂಟ ಜ್ಞಾನವಂತನ ಮಾಡೋ ಭಾರತೀರಮಣ ಅಲ್ಲೇ ದೇವ್ರನ್ನೇ ಕೇಳ್ಕೋಬೇಕಂತೆ ದುಷ್ಟರ ಸಹವಾಸ ಎಂಬತಕ್ಕಂಥದ್ದನ್ನು ಬಿಡಿಸು ಸ್ವಾಮಿ ಎಂಬುದಾಗಿ ಕೇಳಿಕೊಂಡು ಹೀನ ಜನರೊಳಗಡೆಗೆ ಅವನು ಇರತಕ್ಕಂತಹದ್ದು ದುಷ್ಟ ಕೆಲಸವನ್ನು ಬಿಡಿಸಿಬಿಡು ಸುಜ್ಞಾನಿಗಳನ್ನು ಅನುಸರಿಸಿ ಯೋಗ್ಯರಾಗಿರತಕ್ಕಂತಹ ಅವರನ್ನು ಅನುಸರಿಸತಕ್ಕಂತಹವರಾಗಿ ಎನ್ನ ಚರಿತ್ರೆಗಳ ಕೇಳು ನನ್ನ ಚರಿತ್ರೆಯನ್ನು ಪ್ರತಿಕ್ಷಣದಲ್ಲಿಯೂ ಸಹಿತ ಚಿಂತನೆಯನ್ನು ಮಾಡು ಎಂಬುದಾಗಿ ಹೇಳ್ತಾ ಇದ್ದಾರೆ ಮುಂದಿನ ಪದ್ಯದೊಳಗಡೆಗೆ ನೋಡು ಪುಣ್ಯ ಕ್ಷೇತ್ರಗಳಲ್ಲಿ ಈಡ್ಯಾಡು ಕೀರ್ತಿಯ ಪಾಡು ಭಕುತಿಯ ಕೂಡು ದುರಿತಂಗಳನ್ನು ತರಿದೀಡ್ಯಾಡು ದಿನ ದಿನದಿ ಮಾಡು ಮಾಡೆನ್ನಂಗ್ರಿ ಪೂಜೆಯ ಬೇಡು ಮೇಲನ ಮುಕುತಿ ಪಥವನ್ನು ನೀಡು ಸಂತತವೆನ್ನ ಸುಖತಾಮೃತವಸು ಜನರಿಗೆ ನೋಡು ಪುಣ್ಯಕ್ಷೇತ್ರಗಳ ಶಕ್ತಿ ಇರುವಂತಹ ಸಂದರ್ಭದೊಳಗಡೆಗೆ ಯಾತ್ರೆಗೆ ಹೋಗು ಅಲ್ಲೇ ಯಾತ್ರೆಗೆ ಯಾವಾಗ ಹೋಗಬೇಕು ಅಂತಂದರೆ ಮಾತ್ರೆ ತೊಗೊಳಕ್ಕೆ ಮುಂಚಿತವಾಗಿ ಹೋಗ್ಬೇಕು ಅಲ್ಲೇ ಮಾತ್ರೆ ತೊಗೊಳಕ್ಕೆ ಪ್ರಾರಂಭ ಆದಮೇಲೆ ಹೋಯ್ತು ಅಂದರೆ ಅಂದರೆ ಶುಗರ್ ಬಿ ಪಿ ಬರೋಕ್ಕೆ ಮುಂಚಿತವಾಗಲೇ ಹೋಗ್ಬಿಟ್ಟು ಬರಬೇಕು ಅಂತ ಅರ್ಥ ಇಲ್ಲಾಂದರೆ ದೇಹ ಎಂಬತಕ್ಕಂತಹದ್ದು ನಮ್ಮ ಇರೋದಿಲ್ಲ ಅದಕ್ಕೋಸ್ಕರ ಒಳ್ಳೆಯ ಒಳ್ಳೆಯ ಕ್ಷೇತ್ರ ಎಂಬತಕ್ಕಂತಹದ್ದನ್ನು ಸಕಾಲದಲ್ಲಿ ದರ್ಶನವನ್ನು ಮಾಡಿ ಕೈಯಲ್ಲಿ ಆಗದಿರಿರತಕ್ಕಂಥ ಸಂದರ್ಭದಲ್ಲಿ ಆ ಗುಣಗಳನ್ನು ಮನಸ್ಸಿನಲ್ಲಿ ಚಿಂತನೆ ಎಂಬತಕ್ಕಂತಹದ್ದನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ದಾಸರೊಂದು ಕಡೆ ಹೇಳ್ತಾ ಇದ್ದಾರೆ ಅಲ್ಲೇ ದೇಶಾತಿರೋಗಿ आयास वोयेत के देशातिरोगी आयासवोयेत के श्रीशप्रसन्न श्रीकृष्णनदरुशना यन्था पुण्या यन्था भाग्य कन्तुजनक श्रीकान्तन ದೇಶ ತಿರುಗಿ ಆಯಾಸವೂ ಯಾತಕೆ ಆಯಾಸ ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ ಅಲ್ಲೇ ಶೀಶ ಪ್ರಸನ್ನ ಶ್ರೀ ಕೃಷ್ಣನ ದುರುಶನ ಆ ಕೃಷ್ಣನ ಮೂರ್ತಿಯನ್ನು ಒಮ್ಮೆ ನೋಡೋ ಮನಸ್ಸಿನಲ್ಲೇ ಚಿಂತನೆ ಎಂಬತಕ್ಕಂಥದ್ದನ್ನು ಮಾಡೋ ಭಗವಂತ ಅಲ್ಲಿಯೇ ಫಲ ಎಂಬತಕ್ಕಂಥದ್ದನ್ನು ಕೊಡ್ತಾ ಇದ್ದಾನೆ ಅದಕ್ಕೋಸ್ಕರ ನೋಡು ಪುಣ್ಯ ಕ್ಷೇತ್ರಗಳನ್ನು ನನ್ನ ಕೀರ್ತಿಗಳನ್ನು ಅವನಾಗಿ ಆಗೋ ಭಕುತಿಯ ಕೂಡು ಭಕುತಿಯನ್ನು ನೀನು ಸಿ ಮಾಡತಕ್ಕಂತಹವನಾಗಿ ಆಗೋ ದುರಿತಗಳನ್ನು ಆಡೋ ನನ್ನ ಸ್ಮರಣೆ ಮಾಡಿತು ಅಂತಂದರೆ ದುರಿತಗಳೆಲ್ಲವೂ ಸಹಿತ ನಿನ್ನಿಂದ ದೂರ ಹೋಗತಕ್ಕಂಥದ್ದಾಗಿ ಆಗುತ್ತಾ ಇದೆ ದಿನ ದಿನದೇ ಒಂದು ದಿವಸ ಮಾತ್ರ ಸ್ಮರಣೆ ಮಾಡ್ಬಿಟ್ಟು ಬಿಟ್ಬಿಟ್ವಿ ಅಂತಂದರೆ ಆಗೋಗ್ಬಿಡತ್ತೇನೋ ಅಂತಂದರೆ ಅಲ್ಲ ಡಯಾಬಿಟೀಸ್ ಬಂದ ಮೇಲಿಂದ ಅಯ್ಯೋ ಬಂದು ಒಂದು ತಿಂಗಳು ಮಾತ್ರ ಔಷಧಿ ತೊಗೊಂಡ್ವಿ ಹೊಟ್ಟಾಗಿ ಅಂತಂದರೆ ಜ್ವರ ಮಾತ್ರ ಹೋಗೋ ಅಂಥದ್ದು ಅಲ್ಲೇ ಮೂರು ಸಲ ಮೂರು ದಿವಸ ಔಷಧಿ ತೊಗೊಂಡ್ಬಿಡ್ತು ಅಂದ್ರೆ ಹೊರಟೋಗಿಬಿಡುತ್ತೆ ಅಂದರೆ ಕೆಲವು ಜ್ವರಗಳು ಹೋಗೋದಿಲ್ಲ ಅಂತ ಇಟ್ಕೊಳ್ರಿ ಅಂದರೆ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಜ್ವರ ಅಲ್ಲೇ ಮೂರು ದಿವಸಕ್ಕೆ ಹೊರಟೋಗ್ಬಿಡುತ್ತೆ ಔಷಧಿ ತಗೊಳ್ತು ಅಂದರೆ ಇಂತಹ ದೊಡ್ಡ ದೊಡ್ಡ ಉಪದ್ರವ ಕೊಡತಕ್ಕಂತಹ ಒಂದು ರೋಗಾದಿ ಉಪದ್ರವಗಳೆಲ್ಲವೂ ಸಹಿತ ಹೋಗೋದಿಲ್ಲ ಅದಕ್ಕೋಸ್ಕರ ದಿನ ದಿನದಿ ನಾವು ಭಗವಂತನ ಚಿಂತನೆಯನ್ನು ಮಾಡ್ತಾ ಇತ್ತು ಅಂದರೆ ಆ ದುಷ್ಟ ಕರ್ಮಗಳಿಂದ ನಾವು ದೂರವಾಗುತ್ತಾ ಇದ್ದೀವಿ ಮಾಡು ಅಂಗ್ರಿ ಪೂಜೆಯ ನನ್ನ ಪಾದ ಪೂಜೆ ಎಂಬತಕ್ಕಂಥದ್ದನ್ನು ಸದಾ ಕಾಲದಲ್ಲಿ ಮಾಡತಕ್ಕಂತಹವನಾಗೂ ಬೇಡು ಮೇಲನ್ನ ಮುಕುತಿ ಪಥವನು ಯಾವುದೋ ಲೋಕದ ಒಂದು ವಿಷಯವನ್ನು ಅಪೇಕ್ಷೆಯನ್ನು ಪಡಲಿಕ್ಕೆ ಹೋಗಬೇಡ ಮುಕ್ತಿಯನ್ನು ಅಪೇಕ್ಷೆ ಎಂಬತಕ್ಕಂಥದ್ದನ್ನು ಕೇಳು ನೀನು ನೀಡು ಸಂತತವೆನ್ನ ಸಂತತೆ ಎಂಬತಕ್ಕಂಥದೊಂದು ನಿರಂತರವಾಗಿಯೂ ಸಹಿತ ಸುಖತಾಮೃತ ವಸು ಜನರಿಗೆ ಏನಾದರೂ ಸಹಿತ ದೊಡ್ಡವರು ಹೇಳ್ತಾ ಇತ್ತು ಅಂದರೆ ಅದನ್ನು ಶ್ರವಣವನ್ನು ಮಾಡು ಅಥವಾ ಯಾರೂ ಇಲ್ಲ ಅಂತಂದರೆ ನೀನು ತಿಳಿದಿರತಕ್ಕಂಥ ವಿಷಯವನ್ನು ಬೇರೆಯವ್ರಿಗೂ ಸಹಿತ ತಿಳಿಸ್ತಕ್ಕಂತಹವರಾಗಿ ಆಗಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ ಗಾನ ರಸದಿಂದ ಕೂಡಿಯನ್ನು ನನ್ನನ್ನು ಸ್ಮರಣೆಯನ್ನು ಮಾಡು ಎಂಬುದಾಗಿ ಹೇಳ್ತಾ ಇದ್ದರೆ ಆ ವಿಷಯವನ್ನು ಸಹಿತ ನಾಳಿನ ದಿವಸದ ಉಪನ್ಯಾಸದಲ್ಲಿ ನೋಡೋಣ ಎಂಬುದಾಗಿ ಮುಗಿಸ್ತಾ ಇದ್ದೀನಿ ಸುರಗಣ ಪರಿವಾರ ಶೋಭಮಾನೋರ್ಹಾರ करिकसम कांचनो दीप्तवस्त्र शुभजनकृतगान शेषोगेशयान